ನಮಸ್ಕಾರ ವೀಕ್ಷಕರೇ, ಶ್ರೀ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಸುಚಿತ್ರ. ಶಿರಾದ ಕರ್ನಾಟಕ ಹೆಲ್ತ್ ಅಂಡ್ ಫಿಟ್ನೆಸ್ ಸೆಂಟರ್ನಲ್ಲಿ ತರಬೇತಿ ಪಡೆದ 19 ವರ್ಷದ ಪೂಜಿತಾ ಅಂತಾರಾಷ್ಟ್ರೀಯ ವುಮೆನ್ ಬಾಡಿ ಬಿಲ್ಡಿಂಗ್ ಕಾಂಪಿಟಿಷನ್ನಲ್ಲಿ ಪ್ರಥಮ ಸ್ಥಾನ ಪಡೆದಿದ್ದಾರೆ. ಶಿರಾದ ಕರ್ನಾಟಕ ಹೆಲ್ತ್ ಅಂಡ್ ಫಿಟ್ನೆಸ್ ಸೆಂಟರ್ನಲ್ಲಿ ತರಬೇತಿ ಪಡೆದ ಪೂಜಿತಾ ಬೆಂಗಳೂರಿನಲ್ಲಿ ನಡೆದ ರಾಷ್ಟ್ರೀಯ ಮಟ್ಟದ ನ್ಯಾಷನಲ್ ಬಾಡಿ ಬಿಲ್ಡಿಂಗ್ ಚಾಂಪಿಯನ್ಶಿಪ್ ವುಮೆನ್ ಫಿಟ್ನೆಸ್ ವಿಭಾಗದಲ್ಲಿ ಪ್ರಥಮ ಸ್ಥಾನ ಗಳಿಸಿದ್ದಾರೆ ಮತ್ತು ವುಮೆನ್ ಫಿಸಿಕಲ್ ಮಾಡೆಲ್ನಲ್ಲಿ 3ನೇ ಸ್ಥಾನ ಪಡೆದು ಅಂತಾರಾಷ್ಟ್ರೀಯ ಮಟ್ಟದ ಸ್ಪರ್ಧೆಗೆ ಆಯ್ಕೆಯಾಗಿದ್ದಾರೆ. ಶಿರಾ ತಾಲೂಕಿನ ಮಾಡನಹಳ್ಳಿ ಗ್ರಾಮದ ಶಿಕ್ಷಕ ರಂಗನಾಥ್ ರವರ ಪುತ್ರಿ 19ನೇ ವರ್ಷದ ಪೂಜಿತಾ ಶಿರಾ ನಗರದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ದ್ವಿತೀಯ ಬಿಯುಸಿ ವ್ಯಾಸಂಗ ಮಾಡುತ್ತಿದ್ದಾರೆ. ಸ್ಪರ್ಧೆಯಲ್ಲಿ ವಿವಿಧ ರಾಜ್ಯಗಳಿಂದ 124 ಮಂದಿ ಸ್ಪರ್ಧಿಗಳು ಭಾಗವಹಿಸಿದ್ದರು. ಶಿರಾದ ಯುವತಿ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಆಯ್ಕೆಯಾಗಿರುವುದಕ್ಕೆ ಸಂತಸ ವ್ಯಕ್ತಪಡಿಸಿದ ಎಸ್ಎಂ ಮನೋಹರ್ ಹಾಗೂ ಎಸ್ಎಂ ಶ್ರೀನಿವಾಸ್. ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಆಯ್ಕೆಯಾದ ಯುವತಿಯನ್ನು ಕರ್ನಾಟಕ ಹೆಲ್ತ್ ಅಂಡ್ ಫಿಟ್ನೆಸ್ ಸೆಂಟರ್ನಿಂದ ಅಭಿನಂದಿಸಲಾಯಿತು. ಈ ಸಂದರ್ಭದಲ್ಲಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಉಪನ್ಯಾಸಕರುಗಳಾದ ಶ್ಯಾಮ್, ದೈಹಿಕ ಶಿಕ್ಷಣ ಅಧೀಕ್ಷರಾದ ಕುಮಾರ್, ಅಕ್ಷರ ದಾಸೋಹದ ಸಹಾಯಕ ನಿರ್ದೇಶಕರಾದ ಗಂಗಾಧರ್, ಎಲ್ಐಸಿ ಜಗದೀಶ್, ಗಿರಿಧರ್, ವಸೀಂ, ಶಿಕ್ಷಕರಾದ ಮಲ್ಲೇಶ್, ನರಸಿಂಹರಾಜು, ಧನಂಜಯ ಮುಂತಾದವರು ಉಪಸ್ಥಿತರಿದ್ದರು. ಈ ಸಂದರ್ಭದಲ್ಲಿ ಶ್ರೀ ಟಿವಿ ತಂಡ ಪೂಜಿತಾ, ತರಬೇತುದಾರ ಮನೋಹರ್ ಹಾಗೂ ಪೂಜಿತಾ ತಂದೆ ರಂಗನಾಥ್ ಮತ್ತು ಇತರರನ್ನು ಮಾತನಾಡಿಸಿದಾಗ ಮಾಮೂಲಿ ಫಿಟ್ನೆಸ್ ಅಂತಾನೆ ಸೇರ್ಕೊಂಡ್ರು. ಅವ್ರು ಮಾಮೂಲಿ ಆ ಬಾಡಿ ಹಂಗೆ ರೆಸ್ಪಾನ್ಸ್ ಆಗ್ತಾ ಆಗ್ತಾ ನಾವು ಹಂಗೆ ಮಾತಾಡೋದು ಹೇಳಿದ್ವಿ, ನಿಮಗೆ ಬಾಡಿ ಬಿಲ್ಡಿಂಗ್ ಮಾಡಮ್ಮ, ನಿಮ್ಗೆ ಒಳ್ಳೆ ಫ್ಯೂಚರ್ ಸಿಗುತ್ತೆ, ನಮಗೂ ಒಳ್ಳೆ ಸಪೋರ್ಟ್ ಇದೆ, ನಿಂಗೆ ಏನು ಬೇಕೋ ನಾವು ಮಾಡ್ತೀವಿ ಅಂತೇಳಿ ಎಲ್ಲ ಮಾಡಿದ್ವಿ. ಅವರು ಒಳ್ಳೆ ಸಪೋರ್ಟೇ ಆಗಿ ನಮಗೂ ಅಷ್ಟೇ ರೀತಿ ನಾವೇನು ಹೇಳ್ತೀವೋ ಅದನ್ನೆಲ್ಲ ಫಾಲೋ ಮಾಡಿ ನೀಟಾಗಿ ಮಾಡಿದ್ರು. ಅದರಿಂದ ಈ ಲೆವೆಲ್ಲಿಗೆ ಬಂದು ನಿಂತ್ಕೊಂಡಿದ್ದೀವಿ. ಅವರಿಂದ ಸಪೋರ್ಟ್ ಎಷ್ಟು ಸಿಗಿದೆಯೋ ನಮ್ಮ ಕಡೆಯಿಂದನೂ ಅಷ್ಟೇ ಸಪೋರ್ಟ್ ಅವ್ರಿಗೂ ಹೋಗಿದೆ. ಹಂಗೆ ಮೇನ್ ಅವ್ರ ಫ್ಯಾಮಿಲಿ ಕಡೆಯಿಂದನೂ ರೆಸ್ಪಾನ್ಸ್ ಆ ಥರನೇ ಇದೆ, ಹಿಂಗಾಗಿ ಈ ಲೆವೆಲಿಗೆ ಬಂದಿದೆ. ಪುರುಷರು ಯಾರಾದರೂ ಸ್ಟೇಟ್ ಲೆವೆಲೆಲ್ಲ ಹೋಗಿದ್ದಾರೆ? ಈ ಜಿಮ್ಮಿಂದ ನಾವೇ ಹೋಗಿದ್ದೀವಿ. ಹಾಂ, ನಾವೇ ಹೋಗಿದ್ದೀವಿ. ಸ್ಟೂಡೆಂಟ್ಗಳು ಹೋಗಿದ್ದಾರೆ, ಅಷ್ಟೊಂದು ಅಟೆಂಡ್ ಮಾಡಿಲ್ಲ ಯಾರು. ಹಂಗಂದ್ರೆ ಹಿಂಗೆ ನಾವೇ ಹೋಗಿದ್ದೀವಿ, ನಮ್ಮವು ಸ್ವಲ್ಪ ಮೇಡಸ್ ಎಲ್ಲ ಇದೆ. ಮತ್ತೆ ಯಾರನ್ನು ತಯಾರು ಮಾಡ್ತಾ ಇದ್ದಾರೆ ಸರ್? ಹಾಂ, ಮಾಡ್ತಾ ಇದ್ದೀವಿ, ಇವಾಗ ಮಾಡ್ತಾ ಇದ್ದೀವಿ. ಮೊದಲನೇ ಬಾರಿ ಜಿಮ್ ಓಪನ್ ಮಾಡಿದ್ಲ 4 ಇಯರ್ಸ್ ಬ್ಯಾಕ್. ಇಲ್ಲಿ ಹೇಗೆ ರೆಸ್ಪಾನ್ಸ್ ಹೆಂಗಿರುತ್ತೆ? ಇದು ನಾವು ಸಕ್ಸಸ್ ಆಗ್ತೀವ ಅಂತ ಹೋಪ್ಸ್ ಇತ್ತ ಸರ್? ಶಿರಾದವ್ರಿಗೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಜಿಮ್ ಅಂದ್ರೆ ಏನೂ ಗೊತ್ತಿರಲಿಲ್ಲ. ಅದನ್ನು ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು ಅಂತೇಳಿ ನಾವು ಇಲ್ಲಿ ಸುಮಾರು ಸರ್ವೆ ಮಾಡಿದ್ವಿ, ಎಲ್ಲ ಕಡೆಯೂ ಸರ್ವೆ ಮಾಡ್ಕೊಂಬಂದ್ವಿ. ಹಂಗಾಗಿ ನಾವು ಅಲ್ಲಿ ಹೊರಗಡೆಯಿಂದನೂ ಬಾಡಿ ಬಿಲ್ಡರ್ಸ್ ಕರ್ಕೊಂಬಂದು ಅವ್ರಿಗೆಲ್ಲ ಅವೇರ್ನೆಸ್ ಕ್ರಿಯೇಟ್ ಮಾಡಿದ್ವಿ. ಹಂಗೆ ಮಾಡ್ತಾ ಮಾಡ್ತಾ 3 ಮಂತ್ಸ್ 4 ಮಂತ್ಸ್ ನಮಗೂ ಹಂಗೂ ಬಿಸ್ನೆಸ್ ಎಲ್ಲ ಸ್ವಲ್ಪ ಏರುಪೇರು ಆಗ್ತಾಯಿತ್ತು. ಹಂಗೆ ಆಗ್ತಾ 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 ಬಂದ ಇಂಪ್ರೂವ್ಮೆಂಟ್ಸ್ ಆಯಿತು, ಚೆನ್ನಾಗಿ ಒಳ್ಳೆ ಅವ್ರ ಕಡೆಯಿಂದನೂ ಒಳ್ಳೆ ರೆಸ್ಪಾನ್ಸ್ ಬಂತು ಹೊರಗಡೆಯಿಂದನೂ. ನಾವು ಅಷ್ಟೇ ಅಪ್ರೋಚ್ ಮಾಡಿದ್ವಿ, ಎಲ್ಲ ಕಡೆಯೂ ಬಂದು ಪಾಂಪ್ಲೇಟ್ಸ್ ಅಂತೆ ಅದಂತ ಎಲ್ಲ ಎಲ್ಲ ಮಾಡಿ ಚೆನ್ನಾಗಿ ಒಳ್ಳೆ ಅಪ್ರೋಚ್ ಬಂತು. ಇವಾಗ ಒಂದು ಫಿಟ್ನೆಸ್ ಅನ್ನೋದು ಏನಾಗಿದೆ, ಹಾಬಿ ಆಗಿದೆ. ಹಾಬಿ ಥರ ರೂಢಿ ಮಾಡಿಕೊಂಡು ಬರೋದು ಹೋಗೋದೆಲ್ಲ ಮಾಡ್ತಾ ಇದ್ದಾರೆ, ಚೆನ್ನಾಗಿ ರೆಸ್ಪಾನ್ಸ್ ಇದೆ. ಸರ್, ಎಷ್ಟು ಏಜಿಂದ ಸ್ಟಾರ್ಟ್ ಮಾಡ್ಬೋದು ಸರ್? ಸರ್, ಫಿಟ್ನೆಸ್ಗೆ ಏಜ್ ಲಿಮಿಟ್ ಇಲ್ಲ. ಮಿನಿಮಮ್ ಅವರು ಫಿಸಿಕಲ್ ಮೇಲೆ ಡಿಪೆಂಡ್ ಆಗುತ್ತೆ. ಅವ್ರು ಆ್ಯಕ್ಚುಲಿ ಫಿಸಿಕಲ್ ಒಬ್ಬರು 14 ವರ್ಷಕ್ಕೆ ಆಗಲೇ ಟಾಲ್ ಇರ್ತಾರೆ, 6 ಫೀಟ್ ಇರ್ತಾರೆ, ಆ ಥರ ಇರ್ತದೆ. ಮೇನ್ ಅವ್ರ ಫಿಸಿಕಲ್ ಲೆವೆಲ್ ನೋಡಿ ನಾವು ಸ್ಟಾರ್ಟ್ ಮಾಡ್ತೀವಿ. ಅದಕ್ಕೇನು ಏಜ್ ಲಿಮಿಟ್ ಇಲ್ಲ, ಮಿನಿಮಮ್ ಏನಿಲ್ಲ ಅಂದರೆ ಒಂದು 14 ಇಯರ್ಸ್ ಅನ್ವರ್ಸಿಂದ ಸ್ಟಾರ್ಟ್ ಮಾಡೋಣ. ಮನೋಹರ್ ಸರ್, ಈಗ ಇಂಟರ್ನ್ಯಾಷನಲ್ ಲೆವೆಲ್ಗೆ ವುಮೆನ್ ಬಾಡಿ ಬಿಲ್ಡರ್ ಸೆಲೆಕ್ಟ್ ಆಗಿರೋದು ಏನನ್ಸುತ್ತೆ? ನಿಮ್ಮ ಒಂದು ಇದನ್ನು ಮೊದಲೇ ಎಕ್ಸ್ಪೆಕ್ಟ್ ಮಾಡಿದ್ರ? ಎಕ್ಸ್ಪೆಕ್ಟೇಷನ್ನು ಸ್ಟಾರ್ಟಿಂಗಲ್ಲಿ ಇರಲಿಲ್ಲ ಸರ್. ಹಾಗೆ ಈಗ ಅಂತಾರಾಷ್ಟ್ರೀಯ ಮಟ್ಟ ಅಂದರೆ ಸುಮ್ಮನೆ ಇಲ್ಲ, ಯಾಕೆಂದರೆ ತುಂಬ ಕಷ್ಟಪಡಬೇಕು. ಆ ರೆಸ್ಪಾನ್ಸ್ ಕೂಡ ಇಬ್ಬರಲ್ಲೂ ಕೂಡ ಇರಬೇಕು. ಮತ್ತು ಇನ್ನೊಂದು ಕಾನ್ಸಂಟ್ರೇಷನ್ ತುಂಬ ಇಂಪಾರ್ಟೆಂಟ್. ಹಾಗಾಗಿ ಪೂಜಿತ್ ಅವರು ಸ್ಟಾರ್ಟಿಂಗ್ ಬಂದರು. ಬಂದಾಗ ಪ್ರತಿಯೊಂದು ನಾವು ಹೇಳಿದೆ ಅವ್ರಿಗೆ, ಈ ಥರ ಬಾಡಿ ಬಿಲ್ಡಿಂಗ್ ಹೋದ್ರೆ ನಿಮ್ಗೆ ಒಳ್ಳೆ ಫ್ಯೂಚರ್ ಸಿಗುತ್ತೆ, ತುಂಬ ಒಳ್ಳೆ ರೆಸ್ಪಾನ್ಸ್ ಸಿಗುತ್ತೆ, ಮತ್ತು ನಿನ್ನ ಒಬ್ಬ ಸೆಲೆಬ್ರಿಟಿಯಾಗಿ ನೋಡ್ತಾರೆ, ತುಂಬ ಚೆನ್ನಾಗಿದೆ ಅಂತ ಹೇಳಿದಾಗ ಅವರು ಓಕೆ ಸರ್ ನಾನು ಮಾಡ್ತೀನಿ ಅಂತ ಪ್ರತಿಯೊಂದು ಕೂಡ ಒಳ್ಳೆ ಇದು ಕೊಟ್ಟರು. ಹಾಗಾಗಿ ಅವರ ಪೇರೆಂಟ್ಸು ಕೂಡ ತುಂಬ ಸಪೋರ್ಟ್ ಮಾಡಿದ್ರು. ಹಾಗಾಗಿ ನಾವು ಕೂಡ ಕೋಚಿಂಗ್ ಸ್ಟಾರ್ಟ್ ಮಾಡ್ಕೊಂಡ್ವಿ. ಪ್ರತಿಯೊಂದು ಹಂತದಲ್ಲೂ ಬೆಳೀತಾ ಬಂದರು, ಡಿಸ್ಟಿಕ್ಕು, ಸ್ಟೇಟು, ನ್ಯಾಷನಲ್ಲು,
ಈಗ ಇಂಟರ್ನ್ಯಾಷನಲ್ ಅಲ್ಲಿ ಸೆಲೆಕ್ಟ್ ಆಗಿದ್ದಾರೆ, ಹಾಗಾಗಿ ತುಂಬ ಖುಷಿ ಆಗ್ತಾ ಇದೆ. ನ್ಯಾಷನಲ್ ಲೆವೆಲ್ ಅಲ್ಲಿ ಎಷ್ಟು ರಾಜ್ಯಗಳು ಸ್ಟೇಟ್ 17 ರಾಜ್ಯಗಳು ಬಂದಿತ್ತು ಸರ್. 380+ ಇತ್ತು. 380+ ಅಲ್ಲಿ ಅವ್ರು ಸೆಲೆಕ್ಟ್ ಆಗಿದ್ದಾರೆ. ಬೆಸ್ಟ್ 1 ಆಗಿದೆ, ಅದು ಟೈಟಲ್ ವಿನ್ನರ್ ಆಗಿದ್ದಾರೆ. ಟೈಟಲ್ ವಿನ್ನರ್ ಅಂದ್ರೆ ಈ 380 ಜನದಲ್ಲಿ ಒಬ್ಬರು ಆಗಿದ್ದಾರೆ. ಒಬ್ಬರು ಸರ್. ಈಗ ಒಂದು ಲೇಡಿ ಜಿಮ್ ಏನಾದ್ರು ಓಪನ್ ಮಾಡೋ ಇದೆಯಾ? ಖಂಡಿತ ಸರ್, ಇನ್ನೊಂದು 3 ತಿಂಗಳಲ್ಲೇ ಲೇಡಿ ಜಿಮ್ ಓಪನ್ ಆಗುತ್ತೆ. ಸಪ್ರೇಟ್ ಸೆಕ್ಷನ್ ಇರುತ್ತೆ, ಯಾಕೆಂದ್ರೆ ನಮಗೆ ಸ್ವಾತಂತ್ರ್ಯ ಬಂದಿದ್ರು ಕೂಡ ಹಾಗಾಗಿ ಹೆಣ್ಮಕ್ಳಿನ ಹೊರಗಡೆ ಬರೋಕ್ಕೆ ತುಂಬ ಭಯ ಬೀಳ್ತಿದ್ದಾರೆ. ಪ್ರತಿಯೊಂದು ಹೆಣ್ಮಕ್ಳು ಈಗ ನಮ್ಮ ಶಿರಾದ ಲೆವೆಲ್ ನೋಡಿಕೊಂಡ್ರೆ, ಬೆಂಗಳೂರು ಲೆವೆಲ್ ನೋಡಿಕೊಂಡ್ರೆ ತುಂಬ ಹಿಂದೆ ಇದೆ ನಮ್ಮ ಶಿರಾ. ಹಾಗಾಗಿ ಶಿರಾನು ಪ್ರತಿಯೊಂದು ಹೆಣ್ಮಕ್ಳು ಬರೋಕೆ ಈಗ ಸದ್ಯಕ್ಕೆ ಆಗ್ತಾ ಇಲ್ಲ. ಅದಕ್ಕೆ ಸಪ್ರೇಟ್ ಅವರಿಗೆ ಸೆಕ್ಷನ್ ಮಾಡ್ತಾ ಇದ್ದೀವಿ. ಇನ್ನು 3 ಮಂತ್ಸಲ್ಲಿ ಸಪ್ರೇಟ್ ಓಪನ್ ಆಗ್ತಿದೆ. ಲೇಡೀಸ್ ಸೆಕ್ಷನ್ ಸಪ್ರೇಟ್ ಇರುತ್ತೆ, ಆರಾಮಾಗಿ ಬರ್ಬೋದು, ಅವರು ಫಿಟ್ ಆಗ್ಬೋದು. ತುಂಬ ಸಫರ್ ಪಡ್ತಿರೋರು ಇದ್ದಾರೆ, ದಪ್ಪ ಆಗಿದ್ದೀನಿ ನಾನು, ಓಕೆ ನನ್ನ ಕೈಲಿ ಈಗ ಜಿಮ್ಗೆ ಹೋದರೆ ಗಂಡು ಮಕ್ಳು ಇರ್ತಾರೆ, ನಾನು ಹೋಗೋಕ್ಕಾಗಲ್ಲ, ಓಕೆ ತುಂಬ ಮುಜುಗರದಲ್ಲಿದ್ದಾರೆ ಇನ್ನು. ಹಾಗಾಗಿ ಅದಕ್ಕೋಸ್ಕರ ಅವ್ರಿಗೆ ಸಪ್ರೇಟ್ ಜಿಮ್ ಓಪನ್ ಮಾಡ್ತಾ ಇದ್ದೀವಿ. ಇನ್ನು 3 ಮಂತ್ಸಲ್ಲಿ ಜಿಮ್ ಆಗುತ್ತೆ, ಬಂದು ಪ್ರತಿಯೊಬ್ಬರು ಆರಾಮಾಗಿ ಫಿಟ್ ಆಗ್ಬೋದು. ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಕಾಂಪಿಟೇಷನಲ್ಲಿ ನೀವು ವಿನ್ ಆಗಿದ್ದೀರಾ, ಇದ್ರ ಬಗ್ಗೆ ಏನು ಅನಿಸುತ್ತೆ? ನನ್ನ ಹೆಸರು ಬಂದು ಪೂಜಿತಾ ಅಂತ. ನಾನು ನಿನ್ನೆ ನಡೆದಂಥ ನ್ಯಾಷನಲ್ ಚಾಂಪಿಯನ್ಶಿಪ್ಪಲ್ಲಿ ಮೊದಲನೇ ಸ್ಥಾನ ಪಡೆದು ಇಂಟರ್ನ್ಯಾಷನಲ್ಗೆ ಸೆಲೆಕ್ಟ್ ಆಗಿದ್ದೀನಿ. ಇದ್ರ ಹಿಂದೆ ತುಂಬಾ ಶ್ರಮ ಇದೆ, ಸರ್ ಆಗಲಿ ಅಪ್ಪ ಆಗಲಿ ತುಂಬಾ ಸಪೋರ್ಟ್ ಮಾಡಿದ್ದಾರೆ, ಅವ್ರಿಗೊಂದು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಮೊದಲನೇದಾಗಿ ಇಂಟರ್ನ್ಯಾಷನಲ್ಗೆ ಸರ್ಕಾರಿ ಪದವಿ ಪೂರ್ವ ಕಾಲೇಜಿಂದ ಸೆಕೆಂಡ್ BSc ಓದ್ತಾ ಇದ್ದೀನಿ ನಾನಿನ್ನು. ಮೇನ್ ಕ್ರೆಡಿಟ್ ಯಾರಿಗೆ ಹೋಗ್ಬೇಕು? ಮೇನ್ ಕ್ರೆಡಿಟ್ ಕೋಚ್ಗೆ, ಮನೋಹರ್ ಸರ್ಗೆ ಹೋಗ್ಬೇಕು. ಸೆಕೆಂಡು ಫಾದರ್. ಸರಿ, ಈಗ ಲೇಡಿ ಬಾಡಿ ಬಿಲ್ಡರಲ್ಲಿ ನೀವು ಈಗ ಸದ್ಯಕ್ಕೆ ತುಮಕೂರು ಜಿಲ್ಲೆಗೆ ಫಸ್ಟ್ ಇದ್ರಿ, ಕರ್ನಾಟಕದಲ್ಲಿ ಏಕೈಕ ಇದಕ್ಕೆ ಸೆಲೆಕ್ಟ್ ಆಗಿದ್ದೀರಾ. ಈ ನಮ್ಮ ಶಿರಾದ ಇವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಎಲ್ಲರಲ್ಲೂ ಒಂದು ಶಕ್ತಿ ಅನ್ನೋದು ಇರುತ್ತೆ, ಆದರೆ ಅದನ್ನು ಯಾರೂ ಐಡೆಂಟಿಫೈ ಮಾಡಲ್ಲ. ಮೊದಲು ನನ್ನಿಂದ ಆಗಲ್ಲ ಅನ್ನೋದು ತೆಗೆದಾಕ್ಬೇಕು. ಅದರಿಂದನೇ ಫಸ್ಟು ಎಲ್ಲರೂ ಹಿಂದೆ ಉಳಿದಿರೋದು ಅದೇ ಕಾರಣದಿಂದ. ನನ್ನಿಂದ ಆಗುತ್ತೆ ಅಂತ ಮುಂದೆ ಬರಬೇಕು. ತುಂಬ ಜನ ಹೆಣ್ಮಕ್ಳಿದ್ದಾರೆ, ನನಗೆ ಇದ್ದಾರೆ ಸಿರಾದಲ್ಲಿ, ಅದರಲ್ಲೂ ಸಿರಾದಲ್ಲಿ ತುಂಬ ಧೈರ್ಯ ಜಾಸ್ತಿ, ನೀವೇ ನೋಡಿರ್ಬೋದು. ಅದರಲ್ಲಿ ಆ ಥರ ಹೇಳೋಕ್ಕೆ ಇಷ್ಟಪಡ್ತೀನಿ, ಹೆಣ್ಮಕ್ಳು ಮುಂದೆ ಬರಬೇಕು ಅನ್ನೋದ ಈ ಮೂಲಕ ಮೆಸೇಜ್ನ ತಿಳಿಸ್ತೀನಿ. ನಿಮ್ಮ ಸಾಧನೆ ನೋಡಿ ಯಾರಾದರೂ ನಾನು ಹೀಗೆ ಮಾಡ್ತೀನಿ ಅಂತ ಹೇಳಿದ್ದಾರಾ ನಿಮ್ಮ ನಿಮ್ಮ ಫ್ರೆಂಡ್ಸ್? ಬಂದಿದ್ದಾರೆ ಸರ್, ತುಂಬ ಜನ ಬಂದಿದ್ದಾರೆ, ಜಿಮ್ಮಲ್ಲೇ ಬಂದು ಕೇಳ್ಕೊಂಡು ಹೋಗಿದ್ರು. ನಿಮ್ದು ಅದಕ್ಕೆ ಪ್ರಿಪರೇಷನ್ಸ್ ಹೇಗಿತ್ತೆ? ಪ್ರಿಪ್ರೇಷನ್ಸ್ ಅಂದರೆ ತುಂಬ ಡಯಟ್ರಿ ಇರುತ್ತೆ, ತುಂಬ ಪ್ರೋಟೀನ್ ಫೀಲ್ ಮಾಡಬೇಕು. ಹಂಗಾಗಿ ಸರ್ರು ಏನು ಹೇಳ್ತಾರೋ ಅದನ್ನು ಫಾಲೋ ಮಾಡಿ. ತುಂಬಾ ಕಷ್ಟ ಇದೆ ಇದರಲ್ಲೂ, ಹಿಂದೆಗಡೆ ಶ್ರಮ ಇದೆ, ಆದರೆ ಅದು ಅವ್ರಿಗೆ ಗೊತ್ತು ಎಷ್ಟು ಶ್ರಮ ಇದೆ ಅಂತ. ಇದೆಲ್ಲ ಕ್ರೆಡಿಟ್ಸು ಸರ್ಗೆ ಹೋಗಬೇಕು, ಅವರಿಂದನೇ ಇದೆಲ್ಲ ಸಾಧ್ಯ ಆಗಿರೋದು. ಅವರು ಏನು ಹೇಳಿದ್ದಾರೆ ಅದೆಲ್ಲ ಫಾಲೋ ಮಾಡಿ ಇಲ್ಲಿವರೆಗೂ ಈ ಮಟ್ಟಕ್ಕೆ ಬಂದಿದ್ದೀನಿ. ಜಿಮ್ ಮಾಡ್ಬೇಕಾದ್ರೆ ಏನು ಹೆಲ್ತ್ ಅಪ್ಸೆಟ್ ಏನು ಆಗಲಿಲ್ವಾ? ಇಲ್ಲ ಸರ್, ಅಂತ ಏನು. ಈಗ ಲೇಡಿ ಜಿಮ್ ಕೋಚರ್ ಆಗಿ ಏನಾದರೂ ಎಲ್ಲರಿಗೂ ಡೆವಲಪ್ ಮಾಡಬೇಕು ಅಂತ ಆಸೆ ಏನಾದ್ರು? ಹಾಂ ಸರ್ ಇದೆ, ತುಂಬಾ ಇದೆ, ಬೇಕಾಗಿದೆ ಇದೆ. ಹಾಂ ಸರ್. ನೀವು ಇದಕ್ಕೆ? ನಾನು ಬಾಡಿ ಬಿಲ್ಡಿಂಗ್ ಅಂತ ಹೇಳಿ ಬಂದಿಲ್ಲ, ನಾನು ಜಿಮ್ಗೆ ಫಿಟ್ನೆಸ್ಗೋಸ್ಕರ ಬಂದಿದ್ದು. ಜಿಮ್ಗೆ ಏನಕ್ಕಂದರೆ ಈಗ ಎಲ್ಲೋದ್ರೂ ಫಿಟ್ನೆಸ್ ಕೇಳ್ತಾರೆ, ಅದು ಅದೊಂದು ಕಾರಣದಿಂದ ಬಂದಿದ್ದು. ನೆಕ್ಸ್ಟು ನಾನು ಬಂದು ಸ್ಟಾರ್ಟ್ ಮಾಡಿದಾಗ ನನ್ನ ಬಾಡಿ ತುಂಬ ಸಪೋರ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದು. ಅದನ್ನು ಹೇಳಿ ನಮ್ಮ ಸರ್ರು ತುಂಬಾ ಇನ್ಸ್ಪಿರೇಷನ್ ಹೇಳಿ ಯಾವ ರೀತಿ ಹೆಂಗೆ ಮಾಡಬೇಕು ಅಂತ ಹೇಳಿ ಕಂಟಿನ್ಯೂ ಮಾಡಿಸಿದ್ದಾರೆ. ಅದರಿಂದಲೇ ಇದೆಲ್ಲ ಸಾಧ್ಯ ಆಗಿರೋದು. ಮತ್ತು ಫಸ್ಟ್ ವುಮೆನ್ ಬಾಡಿ ಬಿಲ್ಡರ್ ಅಂತ ಹೇಳಿ ಮಮತಾ ಅವರು ಗೊತ್ತಿರ್ಬೋದು, ಅವರು ಅವರನ್ನು ನೋಡಿ ಅವರೇ ಒಂದು ಮಗು ತಾಯಿ ಅವರೇ ಮಾಡಿದ್ದಾರೆ ನಾವ್ಯಾಕೆ ಮಾಡೋಕ್ಕಾಗಲ್ಲ ಅಂತ ಹೇಳಿ ಇನ್ಸ್ಪಿರೇಷನ್ ತಗೊಂಡು ಎಲ್ಲಕ್ಕೂ ಕಾರಣ ಸರಿಯಾಗಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಈಗ ನೀವು ಅಲ್ಲಿ ಇದು ಫಿಟ್ನೆಸ್ಗೆ ಅಂತ ಬಂದ್ರಲ್ಲ, ಆವಾಗ ನೀವು ಹಿಂಗೆ ಬಾಡಿ ಬಿಲ್ಡ್ ಮಾಡ್ತೀನಿ ಅಂತ ಹೇಳಿದಾಗ ನಿಮ್ಮ ರಿಲೇಟಿವ್ಸ್ ಆಗಲಿ ನಿಮ್ಮ ಫ್ರೆಂಡ್ಸ್ ಆಗಲಿ ಏನಾದರೂ ಗೇಲಿ ಮಾಡಿದ್ರ ಅಥವಾ ನಂಬಲಿಲ್ವಾ? ತುಂಬಾ ಇದೆ, ಹಾಂ ಇರಲೇಬೇಕು, ಸಾಧನೆ ಅಂದಮೇಲೆ ಸೈಡಲ್ಲಿ ಅದೆಲ್ಲ ಇರಲೇಬೇಕು, ಇದ್ದರೆ ಅದಕ್ಕೊಂದು ಬೆಲೆ. ತುಂಬಾ ಮಾಡಿದ್ದಾರೆ ರಿಲೇಟಿವ್ಸ್ ಅಂತ ಹೇಳೋಕ್ಕೆ ಆಗಲ್ಲ, ಇದ್ದಾರೆ. ಈಗ ನಿಮ್ಮ ಮಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆಯ್ಕೆ ಆಗಿದ್ದಾರೆ, ಇದ್ರ ಬಗ್ಗೆ ನಿಮ್ಗೇನು ಅನಿಸುತ್ತೆ? ನಿಮ್ಗೆ ಅದು ಹೋಪ್ಸ್ ಇತ್ತ? ಹೋಪ್ಸ್ ಏನಿರಲಿಲ್ಲ, ಕಾಂಪಿಟೇಷನ್ ಮಾಡಬೇಕು ಅನ್ನೋದು ನನ್ನಲ್ಲಿ, ಮಗಳು ನನಗೆ ಕಾಂಪಿಟೇಷನ್ ಕಂಪಲ್ಸರಿ ಕಂಟಿನ್ಯೂ ಮಾಡಬೇಕು ಅನ್ನೋದು ನನ್ನ ಅಭಿಲಾಷೆ. ಭಾಗವಹಿಸ್ಬೇಕು, ಏನು ಗೆಲ್ಲಲಿ ಸೋಲಲಿ ಅದು ಬೇರೆ ವಿಚಾರ,
ಕಾಂಪಿಟೇಷನ್ ಮಾತ್ರ ನಾನು ಎಂಟ್ರಿ ಆಗಬೇಕು, ಕಳಿಸ್ಬೇಕು ಅನ್ನೋದು ನನ್ನ ಭಾವನೆ. ಎಲ್ಲ ರೀತಿಯಲ್ಲಿ ಅವಳಿಗೆ ಪ್ರೋತ್ಸಾಹ ಕೊಟ್ಕೊಂಡು, ಸಹಕಾರ ಕೊಟ್ಕೊಂಡು, ಪ್ರೋಸೆಸ್ ಮಾಡ್ಕೊಂಡು, ಕರ್ಕೊಂಡು ಎಲ್ಲ ಪ್ರೋಸೆಸ್ ಮಾಡಿ ಡೆವಲಪ್ ಆಗಲಿ ಅನ್ನೋದು ಒಂದೇ ಉದ್ದೇಶ ಇಟ್ಕೊಂಡು ಮಾಡ್ತಾಯಿದ್ದೀನಿ. ಬೇರೆಯವ್ರಿಗೆಲ್ಲನ ಇನ್ಸ್ಪೈರ್ ಆಗಬೇಕು, ಬೇರೆಯವ್ರಿಗೆ ಪ್ರೋತ್ಸಾಹ ಆಗಬೇಕು, ಬೇರೆ ಮಕ್ಕಳಿಗೆ ಜನರಿಗೆ ಅದು ಇನ್ಸ್ಪೈರ್ ಆಗಿ ಮಕ್ಕಳಿಗೆಲ್ಲ ಪ್ರಚಾರ ಆಗಿ ಡೆವಲಪ್ ಆಗಿ ಬೇರೆಯವರು ಇವಳನ್ನು ಫಾಲೋಅಪ್ ಮಾಡಬೇಕು ಅನ್ನೋ ಭಾವನೆ ಇಟ್ಕೊಂಡು ಮಾಡ್ತಾಯಿದ್ದೀವಿ ಸರ್. ಮಾತಾಡೋಣ ಸರ್, ಸುಮಾರು 27 ವರ್ಷದಿಂದ ದೈಹಿಕ ಶಿಕ್ಷಕರಾಗಿ ಕೆಲಸ ನಿರ್ವಹಿಸ್ತಾ ಇದ್ದೀರಾ, ಭಾಳಷ್ಟು ಕ್ರೀಡೆ ಇದಕ್ಕೆಲ್ಲ ಭಾಳ ಪ್ರೋತ್ಸಾಹ ನೀಡಿದ್ದೀರಾ. ಈಗ ಇದು ಲೇಡಿ ಬಾಡಿ ಬಿಲ್ಟರ್, ಇದು ಕನಸೇ ಶಿರಾದಲ್ಲಿ ಇರಲಿಲ್ಲ, ಇದನ್ನು ಕನಸು ನನಸು ಮಾಡಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ಶಿರಾ ಪೂಜಿತ ಅವರು ಹೋಗಿರೋದು, ನಿಮಗೇನನ್ಸುತ್ತೆ ಸರ್? ನಾನು ಒಬ್ಬ ದೈಹಿಕ ಶಿಕ್ಷಣ ಶಿಕ್ಷಕನಾಗಿ ಹೇಳುವುದಾದರೆ, ಸಮಾಜಕ್ಕೆ ಒಂದು ಕೊಡುಗೆಯನ್ನು ಈ ಜಿಮ್ ಓಪನ್ ಮಾಡಲಿಕ್ಕೆ ಅವಿರತವಾಗಿ ನನ್ನ ಆತ್ಮೀಯ ಸ್ನೇಹಿತರು ಒಂದೇ ಮನೆ ಹತ್ರ ಇದ್ವಿ, ಇವ್ರನ್ನ ನಾವು ಸ್ಮರಿಸಬೇಕಾಗ್ತದೆ. ಇವ್ರ ಮಕ್ಕಳೇ ಅವರಿಬ್ಬರು ಕೂಡ ಇವ್ರನ್ನ ಸ್ಮರಿಸದೇ ಇದ್ದರೆ ಈ ಜಿಮ್ಗೆ ಅರ್ಥ ಇರೋದಿಲ್ಲ ಅನ್ನುವಂಥ ಮಾತನ್ನು ನಾನಾದರೂ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇವತ್ತು ಮನುಷ್ಯ ಹಣದಿಂದ ಓಡ್ತಾ ಇದ್ದಾನೆ, ವೈರಸ್ಗಳು ಅವರಿಂದ ಓಡ್ತಾ ಇದ್ದಾರೆ. ನಮ್ಮ ಸಮಾಜದಲ್ಲಿ ಯಾರು 4 ಗಂಟೆಗಳ ಕಾಲ ಮೊಬೈಲ್ ಹಿಡ್ದಿರ್ತಾರೆ, ಟಿ ವಿ ನೋಡ್ತಾರೆ, ಅವ್ರು 20 ನಿಮಿಷ ಆಯಸ್ಸನ್ನು ಕಳ್ಕೊಳ್ತಾ ಇದ್ದಾರೆ. ಈ ಏನಾಗ್ತಾ ಇದೆ ಸಮಾಜದಲ್ಲಿ, ಅವೇರ್ನೆಸ್ ಮೂಡಬೇಕು ಅಂದರೆ ಹೆಣ್ಮಕ್ಳು ಇವತ್ತು ಮುಂದೆ ಬರುವಂಥ ಸಾಧ್ಯತೆಗಳು ಕಡಿಮೆ ಇದ್ದಾವೆ. ಅಂಥದ್ರಲ್ಲಿ ಮೀರಿ ಈ ಮಗು ಇವತ್ತು ಈ ಸಾಧನೆ ಮಾಡಿದೆ ಅಂದರೆ ನಮಗೆಲ್ಲ ಒಂದು ಕಡೆ ನಮ್ಮದೇ ಆಗಿರ್ತಕ್ಕಂಥ ಒಂದು, ನಾನು ಒಬ್ಬ ದೈಹಿಕ ಶಿಕ್ಷಣ ಶಿಕ್ಷಕನಾಗಿ ನಮ್ಮ ಸ್ಟೂಡೆಂಟ್ಗಳವರೆಲ್ಲ ನಾನು ಕಲಿಸಿದಂಥ ನನ್ನ ಒಂದು ಏನು ಶಿಸ್ತಿನಿಂದ ಕಲಿಸಿರುವಂಥ ಒಂದು ಮಕ್ಕಳು, ಗಿರಿನೂ ಕೂಡ ನನ್ನ ಸ್ಟೂಡೆಂಟೇ. ಅದ್ಭುತವಾಗಿರ್ತಕ್ಕಂಥ, ನಾನು ಪ್ರಾಥಮಿಕ ಶಾಲೆಗೆ ಬಂದಾಗ ದೈಹಿಕ ಶಿಕ್ಷಣ ಬಗ್ಗೆ ಹೆಚ್ಚಿನ ಒತ್ತನ್ನು ಕೊಟ್ಟೆ. ಹಾಗೆಯೇ ನಮ್ಮ ಜನತೆಗೆ ಏನು ಹೇಳ್ತಾ ಇದ್ದೀನಿ ಅಂದರೆ, ಬಹುಮುಖ್ಯವಾಗಿ ಕ್ರೀಡೆಗಳು, ಇದು ಕಾಗ್ನೇಟಿವ್, ಇಟ್ ಈಸ್ ನಾಟ್ ಎ ಕಾಗ್ನೇಟಿವ್ ಡೊಮೈನ್, ಇಟ್ ಈಸ್ ಪ್ಯೂರ್ಲಿ ಸೈಕೋ ಮೋಟಾರ್ ಡೊಮೈನ್ ಅಂತ ಹೇಳ್ಕೊಳ್ತೀವಿ. ಮಗುವಿನ ಮನೋಗ್ರಾಹ್ಯ ಚಲನಾವರ್ತನೆಗೆ ಸಂಬಂಧಪಟ್ಟಿರೋದ್ರಿಂದ ಮಗುವಿನ ಮನಸ್ಸನ್ನು ಹಿಡಿದಿಡುವಂಥ ಕೆಲಸ ಮಾಡಿ ಇವತ್ತು ನ್ಯಾಷನಲ್ ಲೆವೆಲ್ ಮಟ್ಟಕ್ಕೆ ಬಂದಿದೆ ಆ ಮಗು. ಆ ಮಗು ಬರಬೇಕಾದ್ರೆ ಶ್ರಮ ಭಾಳಷ್ಟಿದೆ, ಪೋಷಕರು ಅತ್ಯಂತ ಮುಖ್ಯವಾಗಿ ಅದಕ್ಕೆ ಪ್ರೇರೇಪಣೆ ನೀಡಿರೋದ್ರಿಂದ ಈ ಮಗು ಈ ಸ್ಥಾನಕ್ಕೆ ಬಂದಿದೆ. ಪೋಷಕರು ಬೇಡ ಅಂದಿದ್ರೆ ಎಷ್ಟೋ ಜನ ಪೋಷಕರು ನೋಡ್ತಾ ಇದ್ದೀವಿ, ಕ್ರೀಡೆ ಅಂದರೆ ಮೂಗು ಮುರಿತಾರೆ, ನನ್ನ ಮಗ 90% ಬರಬೇಕು, 100% ಬರಬೇಕು, ಅದರಿಂದ ವೈರಸ್ಗಳು ಅವ್ರ ಮಕ್ಕಳಿಗೆ ಅಟ್ಯಾಕ್ ಆಗ್ತಾ ಇದ್ದಾವೆ. ಅದನ್ನು ಸಮಾಜ ಒಪ್ತಾ ಇಲ್ಲ. ಪ್ರತಿಯೊಬ್ಬ ಪ್ರಜೆನೂ ಕೂಡ, ನಮ್ಮ ಶಿರಾದ ಪ್ರಜೆ ಇವತ್ತಿನಿಂದ 40 ವರ್ಷದಿಂದ 60 ವರ್ಷದ ಒಳಗಿನ ಪ್ರತಿಯೊಬ್ಬ ಪ್ರಜೆನೂ ಕೂಡ 200 ನಿಮಿಷ ಬೆಳಗ್ಗೆ ಸಂಜೆ ನಡೆದಾಡಿದ್ದೇ ಆದರೆ ಹೃದಯ ರೋಗ ಮತ್ತು ಮಧುಮೇಹ ರೋಗದ ಅವನ್ನು ಕಡಿಮೆ ಮಾಡಿಕೊಳ್ಳುವಂಥ ಒಂದು ವ್ಯವಸ್ಥೆ ಸಾಧ್ಯತೆ ಆಗುತ್ತೆ. ಇಲ್ಲಿ ನಾನು ಹೇಳುವಂಥದ್ದು ಏನಪ್ಪ ಅಂದರೆ, ಬಹುಮುಖ್ಯವಾಗಿರ್ತಕ್ಕಂಥದ್ದು ಮೋದಿರವರ ಆಸೆ, 4.12 ಕೋಟಿ ಮಕ್ಕಳು, 1 ವರ್ಷದ ವಯೋಮಾನದ ಮಕ್ಕಳು ಇವತ್ತು ಮಧುಮೇಹದಿಂದ ರೋಗದಿಂದ ಬಳಲ್ತಿದ್ದಾರೆ ಎನ್ನುವಂಥ ಮೋದಿಯ ಕನಸು. ಇಡೀ ನಮ್ಮ ಫಿಟ್ ಇಂಡಿಯಾ ಮೂವ್ಮೆಂಟ್ ವೀಕ್ ಡೇ ಅಂತೇಳಿ 1 ವಾರಗಳ ಕಾಲ ಎಲ್ಲ ಶಾಲೆಗಳಲ್ಲಿ ಫಿಟ್ ಇಂಡಿಯಾ ಮೂವ್ಮೆಂಟ್ ಮಾಡಿದ್ವಿ, ಅದ್ಭುತವಾಗಿ ಮೂಡಿ ಬಂದಿದೆ. ಇನ್ನು ಅದನ್ನೇ ಮೇನ್ ಆಗಿ ತೆಗೆದುಕೊಂಡು ಶಾಲೆಗಳಲ್ಲಿ ಕ್ರೀಡೆಗಳನ್ನು ಹೆಚ್ಚಿನದಾಗಿ ಬೆಳೆಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದರಿಂದ ಮಕ್ಕಳಿಗೆ ಮಾನಸಿಕ ಮತ್ತು ಬೌದ್ಧಿಕ ಬೆಳವಣಿಗೆ ಆಗ್ತಾ ಇದೆ. ಈಗ ಎಲ್ಲರೂ ಕೂಡ ನಾವೇನಾಗ್ತೀವಿ, ಬುದ್ಧಿಮಾಂದರಾಗ್ತಾ ಇದ್ದೀವಿ. ಮೊಬೈಲ್, ಟಿ ವಿ, ತಾಂತ್ರಿಕತೆ ಮುಂದುವರೆದಷ್ಟು ಕೂಡ 20 ವರ್ಷ ಆಯಸ್ಸು ಕಡಿಮೆ ಮಾಡ್ಕೊಂಡಿದ್ದೀವಿ ನಾವು ಇವತ್ತು ಸಮಾಜದಲ್ಲಿ. ನಾನು ಸಮಾಜಕ್ಕೆ ಹೇಳೋದು ಇಷ್ಟೇ, ಇವತ್ತಿನಿಂದ ಏನೇ ಜನ ಇದ್ದಾರೆ ನಮ್ಮ ಸುತ್ತಮುತ್ತಲಿನ ಸಮಾಜ ಇದೆ, ಎಲ್ಲ ಸಮಾಜದವರು ಕೂಡ ಬೈಕನ್ನು, ಮೊಬೈಲನ್ನು, ಟಿ ವಿಯನ್ನು ಬಿಟ್ಟು ನಡೆದಾಡಿದ್ದೇ ಆಗಿದ್ದರೆ ಆರೋಗ್ಯವನ್ನು ವೃದ್ಧಿಸ್ಲಿಕ್ಕೆ ಸಾಧ್ಯ ಆಗ್ತದೆ. ಮತ್ತು ಏನು ಇವತ್ತು ನಮ್ಮ ದೇಶ ಮಧುಮೇಹ ರೋಗದ ಖಜಾನೆ ಆಗ್ತಾ ಇದೆ ಎನ್ನುವಂಥ ಮಾತು ಸೈಕಾಲಜಿ ಡಾಕ್ಟರ್ ಮಂಜುನಾಥ್ರವರು ಜಯದೇವ ಆಸ್ಪತ್ರೆಯಲ್ಲಿದ್ದಾರೆ, ಅವರೊಂದು ಮಾತು ಹೇಳಿದ್ದಾರೆ. ಈಗ ಏನಾದರೂ ಮುಂದುವರಿತಾ ಹೋದರೆ ನಮ್ಮ ದೇಶ ಮಧುಮೇಹ ರೋಗದ ಖಜಾನೆ ಆಗುತ್ತೆ ಎನ್ನುವಂಥ ಮಾತನ್ನು ಹೇಳಿದ್ದಾರೆ. ಅದಕ್ಕೆ ಪೂರಕವಾಗಿರ್ತಕ್ಕಂಥದ್ದು ಕ್ರೀಡೆ, ಕ್ರೀಡೆಯಿಂದ ಯಾವುದೂ ಕಾಯಿಲೆ ಇರೋದಿಲ್ಲ, ಕಾಯಿಲೆ ಬಂದಮೇಲೆ ಯಾವುದೂ ಮೆಡಿಸಿನ್ ಇರಲ್ಲ ಅನ್ನುವಂಥ ಮಾತನ್ನು ಸಮಾಜಕ್ಕೆ ಹೇಳ್ತಾ, ಇಂಥ ಅದ್ಭುತವಾದ ಶಕ್ತಿ ಹೊರಹೊಮ್ಮಬೇಕಾದ್ರೆ ನಮ್ಮ ಏನು ನಮ್ಮ ತಂಡ ಇದೆ, ನಮ್ಮ ಮನೋಹರ್ ಆಗಿರ್ಬೋದು, ಶ್ರೀನಿವಾಸ್ ಆಗಿರ್ಬೋದು, ನಾವೆಲ್ಲ ಶಿಕ್ಷಕ ಬಂಧುಗಳು ಸೇರಿ ಸಪೋರ್ಟನ್ನು ಮಾಡಬೇಕಾಗಿದೆ. ಇವತ್ತು ನಮ್ಗೆ ಇದುವರೆಗೂ ಓಪನ್ ಕರೆದೇ ಇಲ್ಲ ನಮ್ಮ ಶ್ರೀನಿವಾಸ್ ಮನೋಹರ್, ಯಾಕೆಂದರೆ ಎಲ್ಲಿ ಮೇಷ ಬೈತಾರೋ ನನ್ನ ಕರೆದಲೆ ಅನ್ನುವಂಥ ಪರಿಕಲ್ಪನೆ. ನಾನು ಇವ್ರ ಮನೆಯಲ್ಲಿ ಹತ್ರ ಇದ್ದುಕೊಂಡು ಜೀವನ ಮಾಡಿದಂಥವ್ನು, ನನ್ನ ಮಕ್ಕಳನ್ನ ಚೆನ್ನಾಗಿ ಸಾಕಿದ್ರು, ಇವತ್ತು ಆ ಮಕ್ಕಳನ್ನ ನೋಡಿದರೆ ಖುಷಿ ಆಗ್ತದೆ, ಆಸೆ ಹೊತ್ಕೊಂಡು ಬಂದಿದ್ದಾರೆ. ಈ ತಂದೆ ತಾಯಿಗಳಿಗೆ ಭಗವಂತ ಆಯುರಾರೋಗ್ಯ ಶುಕ್ರಲ್ಲಿ, ನಮ್ಮಿನ್ನ ಇಂಥ ಹೆಚ್ಚಿನ ಹೆಣ್ಣುಮಕ್ಕಳು ಈ ಒಂದು ದೈಹಿಕ ಚಟುವಟಿಕೆಗಳನ್ನು ಮಾಡುವುದರ ಮೂಲಕ ತಪ್ಪುಗಳನ್ನು, ಅಂದರೆ
ನಮ್ಮ ಜೀವನದಲ್ಲಿ ಏನು ತಪ್ಪು ಮಾಡ್ತೀವೋ ಅವು ಕಡಿಮೆ ಆಗ್ತಾ ಹೋಗ್ತವೆ. ನಮ್ಮ ದುಶ್ಚಟಗಳೇನಿದ್ದಾವೆ ಕ್ರೀಡೆಗಳ ಮೂಲಕ ಕಡಿಮೆ ಆಗುತ್ತೆ ಅನ್ನುವಂಥ ಮಾತನ್ನು ಕಡ್ಡಾಯವಾಗಿ ಹೇಳ್ತಾ, ಇವತ್ತು ಕುಂಟಾಬಿಲ್ಲೆಯಿಂದ ಹಿಡಿದು ಗಾಲ್ಫ್ವರೆಗೂ ಏನಾಗ್ತಾ ಇದೆ, ನಾವು ಚಟುವಟಿಕೆಗಳನ್ನು ಮಾಡ್ತಾ ಇಲ್ಲ, ಮರೆಯಾಗ್ತಾ ಇದ್ದಾವೆ. ಹಾಗಾಗಿ ಮುಂದಾದ್ರೂ ಸಮಾಜ ಹೆಚ್ಚಿನ ಕ್ರೀಡೆಯಲ್ಲಿ ತೊಡಗಲಿ, ಆರೋಗ್ಯವಂತರಾಗಿ ಬದುಕಲಿ. ನಮ್ಮ ರಾಷ್ಟ್ರ ಕೇಳುವುದಿಷ್ಟೇ, ಆರೋಗ್ಯವಂತ ಮಗುವಿಗೆ ಜನ್ಮವನ್ನು ನೀಡಬೇಕು ಅಂತ ಅಷ್ಟೇ ಕೇಳೋದು, ಅದು ಬಿಟ್ಟರೆ ಬೇರೆ ಕೇಳ್ತಾ ಇಲ್ಲ, ವಜ್ರ ಹೊಡಿರ ಕೇಳ್ತಾ ಇಲ್ಲ. ಹಾಗಾಗಿ ಆರೋಗ್ಯವಂತ ಮಗುವಿಗೆ ಸಮಾಜದಲ್ಲಿ ಏನು ಜನ್ಮವನ್ನು ಕೊಡೋಣ ಅನ್ನುವಂಥ ಮಾತನ್ನು ತಮ್ಮ ಗಮನಕ್ಕೆ ತರ್ತಾ, ಇವತ್ತಿನಿಂದ ನಮ್ಮ ಸ್ಟೇಡಿಯಮನ್ನು ಬಳಸ್ಕೊಂಡು ನಮ್ಮ ಯುವಕ ಜನತೆ ಏನಿದೆ ಅದನ್ನು ಕ್ರೀಡೆಗಳಲ್ಲಿ ಹೆಚ್ಚು ಚಟುವಟಿಕೆಯನ್ನು ಮಾಡಿ ಫುಡ್ ಡಯಟ್ 80%, 20% ಚಟುವಟಿಕೆಯನ್ನು ಮಾಡಲೇಬೇಕು ಅಂತ ಇದೆ. ಹಾಗಾಗಿ ಈ ರೀತಿಯ ಚಟುವಟಿಕೆಯನ್ನು ಮಾಡಿದರೆ ಆರೋಗ್ಯವಂತ ಜನರಾಗಿ ಸಮುದಾಯ ಬದುಕುತ್ತೆ ಅನ್ನುವಂಥ ಮಾತನ್ನು ಹೇಳ್ತಾ, ಇದಕ್ಕೆ ಹೆಚ್ಚಿನ ಒತ್ತನ್ನು ಕೊಡಬೇಕು. ತುಂಬ ಸಂತೋಷ ಆಗ್ತಾ ಇದೆ, ಈ ಜಿಮ್ ಚೆನ್ನಾಗಿ ಬೆಳೀಲಿ, ಇನ್ನೂ ಹೆಚ್ಚಿನ ಮಕ್ಕಳು ಸೇರಿಕೊಳ್ಳಿ. ವುಮೆನ್ ಒಂದು ಬಾಡಿ ಜಿಮ್ಮನ್ನು ತಯಾರು ಮಾಡ್ತೀವಿ 3 ತಿಂಗಳು ಅಂತ ಹೇಳಿದ್ದಾರೆ, ತುಂಬ ಸಂತೋಷ ಆಗ್ತಾ ಇದೆ. ನನ್ನ ಮಗಳಿದ್ದೀನಿ ಇವತ್ತು ಅದಕ್ಕೆ ಸೇರಿಸ್ತಾ ಇದ್ದೆ, ಅವಳು ಇಂಜಿನಿಯರ್ ಹೋಗಿದ್ದಾಳೆ. ಧನ್ಯವಾದಗಳು, ತಮಗೆ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಹೇಳ್ತಾ. ಇತ್ತೀಚಿನ ದಿನದಲ್ಲಿ ಏನಾಗುತ್ತೆ ಅಂದರೆ ಪರ್ಸೆಂಟೇಜ್ 99% 98% ಈ ಪರ್ಸೆಂಟೇಜ್ ಹಿಂದೆ ಹೋಗ್ತಾ ಇದ್ದಾರೆ ಪೇರೆಂಟ್ಸು. ಆ ಮಗುವಿನ ಆರೋಗ್ಯ ಆಗಲಿ ಅದು ಫಿಸಿಕಲ್ ಫಿಟ್ನೆಸ್ಗಾಗಲಿ ಗಮನ ಹರಿಸಲ್ಲ. ಇದು ಒಂದು ಮಾರಕನ ಅಥವಾ ಏನು ಅಂದರೆ ನೀವು ನಿಜಕ್ಕೂ ಕೂಡ ಈ ದಿನ ಅತ್ಯಂತ ಹೆಮ್ಮೆ ತರ್ತಕ್ಕಂಥ ವಿಚಾರ. ಕಾರಣ ಏನಪ್ಪ ಅಂತಂದರೆ ಶಿರಾ ತಾಲೂಕಿನ ಒಂದು ಹಳ್ಳಿಗಾಡಿನ ಪ್ರತಿಭೆ ಅಂತಾರಾಷ್ಟ್ರೀಯ ಮಟ್ಟದವರೆಗೂ ಇವತ್ತು ಸಾಧನೆ ಮಾಡಿರ್ತಕ್ಕಂಥದ್ದು ತಂದೆ ತಾಯಿಗಳಿಗೆ, ಜೊತೆಗೆ ಈ ಒಂದು ಕರ್ನಾಟಕ ಹೆಲ್ತ್ ಆ್ಯಂಡ್ ಫಿಟ್ನೆಸ್ ಸೆಂಟರ್ನ ತರಬೇತುದಾರಾಗಿರ್ತಕ್ಕಂಥ ಶ್ರೀಯುತ ಮನೋಹರ್ ಮತ್ತು ಶ್ರೀನಿವಾಸ ಅವ್ರ ತಂದೆಯವರಿಗೆ ನಿಜಕ್ಕೂ ಕೂಡ ಸಲ್ತಕ್ಕಂಥ ನಿಜವಾಗಿರ್ತಕ್ಕಂಥ ಗೌರವ ಅಂತ ನಾನಾದರೂ ಕೂಡ ಭಾವಿಸ್ತೇನೆ. ಕಾರಣ ಏನಪ್ಪ ಅಂತಂದರೆ ಇವತ್ತಿನ ಜಗತ್ತಿನಲ್ಲಿ ಇಡೀ ಪ್ರಪಂಚದಲ್ಲಿ ಬೇಕಾಗಿರ್ತಕ್ಕಂಥ ಪರ್ಸೆಂಟೇಜು ಇರ್ತಕ್ಕಂಥದ್ದು ಅಥವಾ ನಾವು ಓದಿಸ್ತಕ್ಕಂಥದ್ದು ಕೇವಲ ಅಂಕಗಳಿಗೆ ಅಂಕಗಳ ಗಳಿಕೆಗೋಸ್ಕರನೇ ಸೀಮಿತವಾಗಿರ್ತಕ್ಕಂಥದ್ದು ಅಷ್ಟೇ ಅಲ್ಲ. ಅಂದರೆ ನಾವು ಮಕ್ಕಳನ್ನು ಪಠ್ಯೇತರ ಚಟುವಟಿಕೆಯಲ್ಲಿ ತೊಡಗಿಸಿದಷ್ಟು ಕೂಡ ಇನ್ನೂ ಕೂಡ ಹಲವಾರು ಅವಕಾಶಗಳಿದ್ದಾವೆ ಅನ್ನೋದಕ್ಕೆ ಕುಮಾರಿ ಪೂಜಿತ್ ಅವರ ಸಾಧನೆ ಕಾರಣ. ನಾವು ತಂದೆ ತಾಯಿಗಳಾಗಿರ್ತಕ್ಕಂಥವ್ರು ಹೆಣ್ಣು ಮಕ್ಕಳನ್ನು ಸಾಕಷ್ಟು ಕೂಡ ಮುಂದೆ ಬರಲಿಕ್ಕೆ ಒಂದು ಅವಕಾಶವನ್ನು ಕಲ್ಪಿಸಿಕೊಟ್ಟಿರ್ತಕ್ಕಂಥ ತಾಣ ಅಂತ ನಾನು ಕೂಡ ಭಾವಿಸ್ತೇನೆ. ಮುಂದಿನ ಹಂತದಲ್ಲಿ ಇನ್ನೂ ಕೂಡ ಕುಮಾರಿ ಪೂಜಿತಾಳ ಸಾಧನೆ ಎಲ್ಲರಿಗೂ ಕೂಡ ಸ್ಫೂರ್ತಿ ಆಗ್ತದೆ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳ್ತೇನೆ. ಸರ್, ಕುಮಾರಿ ಪೂಜಿತ್ ಅವರು ಈ ಒಂದು ಸಾಧನೆ ಮಾಡಿರೋದು ತುಂಬ ಖುಷಿ ಆಗ್ತಾ ಇದೆ. ರಾಜಮಹಾರಾಜರ ಕಾಲದಲ್ಲಿ ಕುದುರೆ ಸವಾರಿ ಮತ್ತು ಈಜು ಮತ್ತು ಬಿಲ್ವಿದ್ಯೆ ಕತ್ತಿ ಸವಾರಿ ಅಂಥವೆಲ್ಲವೂ ಕೂಡ ಆ ಕಾಲದಲ್ಲೇ ಕೂಡ ಮಾಡ್ತಾಯಿದ್ರು. ಬಟ್ ಈಗ ಆಧುನಿಕ ಕಾಲ ಬರೀ ಅಂಕಗಳ ಹಿಂದೆ ಓಡ್ತಾ ಇದ್ದಾರೆ. ಬರೀ ಪರ್ಸೆಂಟೇಜು 95, 98, 98 ಮೇಲಿರಬೇಕು ಅಂತ ಬಯಸ್ತಾರೆ. ಆದರೆ ದೈಹಿಕವಾಗಿ ಅತ್ಯಂತ ಆರೋಗ್ಯವಾಗಿರಬೇಕು, ಆರೋಗ್ಯವಾಗಿರಬೇಕು ಮತ್ತು ಸದೃಢವಾಗಿರಬೇಕು, ಸಮಾಜಕ್ಕೆ ಉತ್ತಮ ಕೊಡುಗೆಯನ್ನು ನೀಡಬೇಕು. ಆ ನಿಟ್ಟಲ್ಲಿ ಕುಮಾರಿ ಪೂಜಿತ ಸಿರಾಕ್ಕೆ ಹೆಮ್ಮೆ, ನಮ್ಮ ತುಮಕೂರು ಜಿಲ್ಲೆಗೆ ಮತ್ತು ನಮ್ಮ ರಾಜ್ಯಕ್ಕೆ ಕೂಡ ಹೇಗೆ ಹೆಮ್ಮೆ ಅಂತ. ಯಾಕೆಂದರೆ ಈಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅವರು ಸ್ಪರ್ಧಿಸ್ತಾ ಇದ್ದಾರೆ. ಅದಕ್ಕೆ ಒಂದು ಕುಗ್ರಾಮ ಅಂದರೆ ಸಿರಾ ಅಂತಂದರೆ ಹಿಂದೆ ನೋಡ್ತಕ್ಕಂಥ ಪರಿಸ್ಥಿತಿ ಅತ್ಯಂತ ಹಿಂದುಳಿದ ಪ್ರದೇಶ ಈಗಲೂ ಕೂಡ. ಆದರೆ ಹಿಂದುಳಿದ ಪ್ರದೇಶದಲ್ಲಿ ಒಂದು ಜಿಮ್ಮನ್ನು ಸ್ಥಾಪನೆ ಮಾಡಿ ಅದನ್ನು ನಿರ್ವಹಣೆ ಮಾಡ್ಕೊಂಡು ಹೋಗ್ತಾ ಇರ್ತಕ್ಕಂಥದ್ದು ಮನೋಹರ್ ಮತ್ತು ಶ್ರೀನಿವಾಸ್, ಅದರಲ್ಲಿ ಲಾಭ ನಷ್ಟ ನೋಡ್ತಾ ಇಲ್ಲ. ಅಂಥದ್ರಲ್ಲಿ ಕುಮಾರಿ ಪೂಜಿತ ಅವರಿಗೆ ತರಬೇತಿ ನೀಡಿ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪೂಜಿತ ಹೊರಹೊಮ್ಮಿದ್ದಾರೆ ಅಂದರೆ ಅದರ ನೇರ ಪ್ರತಿಫಲ ಮತ್ತು ಅದರ ಒಂದು ಕ್ರೆಡಿಟ್ ಏನಿದೆ ನಮ್ಮ ಶ್ರೀನಿವಾಸ್ ಮತ್ತು ಮನೋಹರ್ಗೆ ಸಲ್ಲಬೇಕು. ಜೊತೆಗೆ ತಂದೆ ತಾಯಿ ಇಂತಹ ಈ ಕಾಲದಲ್ಲಿ ಒಂದು ಹೆಣ್ಣು ಮಗುವನ್ನು ತರಬೇತಿ ಜಿಮ್ ಕಳಿಸೋದಿದೆಯಲ್ಲ, ಅದು ಸಾಂಪ್ರದಾಯಿಕತೆಯಿಂದ ಹೊರಬಂದು ಅದನ್ನು ಆ ತಂದೆ ತಾಯಿಗಳ ಮನೋಭಾವ ಇದೆಯಲ್ಲ ಅದು ಬದಲಾಗಿದೆ. ಈಗ ಕುಮಾರಿ ಪೂಜಿತ ಇಡೀ ರಾಜ್ಯಕ್ಕೆ ಮಾದರಿಯಾಗಿ ಹೊರಹೊಮ್ಮಿದ್ದಾರೆ. ಹಾಗಾಗಿ ಕುಮಾರಿ ಪೂಜಿತರ ಥರ ಇನ್ನು ಹೆಚ್ಚು ಹೆಚ್ಚು ಜನ ಹೊರಹೊಮ್ಮಿ ಬರಬೇಕು, ಸಿರಾ ಇನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ರಾರಾಜಿಸ್ಬೇಕು ಅಂತೇಳಿ ನಾನು ಶ್ಯಾಮ್ ಸರ್ ಅಂತ, ಕೆಮಿಸ್ಟ್ರಿ ಲೆಕ್ಚರರು, ಗೌರ್ಮೆಂಟ್ ಡಿಗ್ರಿ ಕಾಲೇಜ್ನಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ಪೂಜಿತ ನಮ್ಮ ಸ್ಟೂಡೆಂಟು, BSc ಸೆಕೆಂಡ್ ಇಯರ್ ಓದ್ತಾ ಇದ್ದಾಳೆ. ಇದಕ್ಕಿಂತ ಮುಂಚೆ ನಾವು ಅಂದ್ಕೊಂಡಿರಲಿಲ್ಲ ಈ ಹುಡುಗಿ ಈ ಮಟ್ಟಕ್ಕೆ ಬೆಳಿತಾಳೆ ಹೀಗೆ ಅಂತ. ಆಮೇಲೆ ನಮ್ಮ ಹತ್ರ ಒಂದು ಸರಿ ಬಂದರು, ಹೀಗೆ ನಾನು ಕೋಚಿಂಗ್ ಹೋಗಬೇಕು ಸರ್, ಹೀಗೆ ಸ್ವಲ್ಪ ನಮಗೆ ಹೆಲ್ಪ್ ಮಾಡಬೇಕು ಹಾಗೆ ಅಂತ. ಅವಾಗ ನಮ್ಮ ಕಾಲೇಜಿನ ಪ್ರಿನ್ಸಿಪಲರಾದ ಶ್ರೀ ರಂಗಪ್ಪ ಅವರು ನಮ್ಮನ್ನೆಲ್ಲರನ್ನೂ ಕರೆಸಿಬಿಟ್ಟು, ಎಲ್ಲ ಡಿಪಾರ್ಟ್ಮೆಂಟ್ ಕರೆಸಿಬಿಟ್ಟು, ಆ ಹುಡುಗಿ ಏನೋ ಸ್ಪೋರ್ಟ್ಸ್ಲಿ ಏನೋ ಇದು ಮಾಡ್ತಾಳಂತ, ನೀವೆಲ್ಲ ಹೆಲ್ಪ್ ಮಾಡಿ ಹಾಗೆ ಅಂತ. ನಾವೆಲ್ಲ ಕೇಳ್ಕೊಂಡಾಗ ಎಸ್, ನಮ್ಮ ಕಾಲೇಜಿಂದ ಎಲ್ಲ ಸಪೋರ್ಟ್ ಆ ಹುಡುಗಿಗೆ. ಈಗ ಪ್ರಾಕ್ಟಿಕಲ್ ಬರೋಕ್ಕಾಗಿಲ್ಲ, ಅದನ್ನು ಮತ್ತೆ ಬೇರೆ ಟೈಮಲ್ಲಿ ಆ ಹುಡುಗಿಗೆ ನಾವು ಹೆಲ್ಪ್ ಮಾಡ್ತೀವಿ. ಆಮೇಲೆ ನಮ್ದೇನಂತಂದರೆ ಇದು ಒಂದು ಯುನಿಕ್ ಡಿಸಿಷನ್ ಇದು. ನಾ ಇದು ಎಲ್ಲ ಹೋಲ್ ಕ್ರೆಡಿಟ್ ಗೋಸ್ಟ್ ಅವ್ರ ತಂದೆ, ಆಮೇಲೆ ಅವ್ರ ಕೋಚರ್ಗೆ. ಯಾಕಂದರೆ ಯಾರು ಇದನ್ನು ಈ ಥರ ಯಾರು ಡಿಸೈಡ್ ಮಾಡಿರಲಿಲ್ಲ ಇಲ್ಲಿವರೆಗೂ. ಭಾಳ ಅಂದರೆ ಎಲ್ಲರೂ ಕ್ರಿಕೆಟು ಅದು ಇದು ಅಂತ ಹಿಂಗಿರ್ಬೇಕಾದ್ರೆ ಈ ಹುಡುಗಿ ಅಗೇನು ಅಂದರೆ ಹಳ್ಳಿಯಿಂದ ಬಂದವರು ಏನಾರು ನಾವು ಸಾಧಿಸ್ಬೇಕಂದಕ್ಕೆ ಬೆಸ್ಟ್ ಎಕ್ಸಾಂಪಲ್ಲು. ಆಮೇಲೆ ಪೂಜಿತ ಓದಿನಲ್ಲೂ ಕೂಡ ಚೆನ್ನಾಗಿದ್ದಾಳೆ. ಸೊ ಹಾಗಾಗಿ ಈಗ ಅವಳು ಸ್ಟೇಟ್ ರೆಪ್ರೆಂಟ್ ಮಾಡ್ಕೊಂಬಿಟ್ಟು ನ್ಯಾಷನಲ್ ವಿನ್ ಆಗಿದ್ದಾಳೆ. ಅಗೇನ್ ಇಂಟರ್ನ್ಯಾಷನಲ್ ವಿನ್ ಆಗಲಿ ಅಂತ ನಾವು ನಮ್ಮ ಕಾಲೇಜ್ ಪರವಾಗಿ ಎಲ್ಲ ಅವರಿಗೆ ಅಭಿನಂದನೆ ಸಲ್ಲಿಸ್ತೀನಿ.
ಆಮೇಲೆ ಇನ್ನೂ ಎತ್ತರ ಎತ್ತರಕ್ಕೆ ಬೆಳೀಲಿ ಅಂತ ನಾನು ಆಶಿಸ್ತೀನಿ. ಹಾಗಾಗ್ಬಿಟ್ಟು ನಮ್ಮ ಕಾಲೇಜಿಂದ, ನಮ್ಮ ಡಿಗ್ರಿ ಗೌರ್ಮೆಂಟ್ ಡಿಗ್ರಿ ಕಾಲೇಜಿಂದ ಏನೆಲ್ಲ ಸಪೋರ್ಟ್ ಬೇಕೋ ಆ ಸಪೋರ್ಟ್ ನಾವು ಮಾಡ್ತೀವಿ ಅಂತ ಹೇಳಿಬಿಟ್ಟು ಅವಳಿಗೆ ಒಳ್ಳೆಯದಾಗಲಿ ಅಂತ. ಸರ್ಕಾರಿ ಶಾಲೆ ಶಿಕ್ಷಕನಾಗಿದ್ದೀನಿ. ಈಗ ಒಂದು ಕುಮಾರಿ ಪೂಜಿತಾ ಎಮ್ ಆರ್ ಅಂತಕ್ಕಂಥ ಒಂದು ಮಗು ನಮ್ಮ ಶಿರಾ ತಾಲೂಕಿನ ಹೆಮ್ಮೆಯ ಶಿಕ್ಷಕರಾದ ಶ್ರೀತ ರಂಗನಾಥ್ ಸರ್ ಅವ್ರ ಮಗಳು. ನಿಜವಾಗೂ ನಾವು ಶಿರಾ ತಾಲೂಕಿನ ಶಿಕ್ಷಕ ಕುಲ ಹೆಮ್ಮೆ ಪಡ್ತಾ ಇದ್ದೀವಿ. ಒಂದು ಶಿಕ್ಷಕರ ಮಗಳು ಈ ಒಂದು ಸಾಧನೆ ಮಾಡಿರೋದು ನಮ್ಮೆಲ್ಲರ ಒಂದು ಹೆಮ್ಮೆಯ ಸಂಗತಿ. ನಿಜಕ್ಕೂ ಶಿಕ್ಷಣ ಇಲಾಖೆಗೆ ಈ ಮಗು ಒಂದು ಒಳ್ಳೆಯ ಹೆಸರನ್ನು ತಂದಿದೆ ಅಂತ ನಾವು ಭಾವಿಸ್ತಾ ಆ ಮಗುವಿಗೆ ಇನ್ನೂ ಹೆಚ್ಚಿನ ಆಯುರ ಆರೋಗ್ಯ ಕೊಟ್ಟು ದೇವರು ಕಾಪಾಡಲಿ ಮತ್ತು ಇನ್ನೂ ಎತ್ತರಕ್ಕೆ ಬೆಳೀಲಿ ಅಂತ ಈ ಮೂಲಕ ನಾನು ಎಲ್ಲ ಶಿಕ್ಷಕರ ಪರವಾಗಿ, ಶಿಕ್ಷಣ ಇಲಾಖೆಯ ಪರವಾಗಿ, ಸಾರ್ವಜನಿಕ ಶಿಕ್ಷಣ ಇಲಾಖೆ ಶಿರಾ ಮತ್ತು ಎಲ್ಲರ ಪರವಾಗಿ ನಾವು ಮಗುಗೆ ತುಂಬ ಹೃದಯದ ಶುಭ ಹಾರೈಸಲು ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೀವಿ. ಸರ್, ನನ್ನ ಹೆಸರು ಜಗದೀಶ್ ಅಂತ. ಚೀಫ್ ಅಡ್ವೈಸರ್ ಅಲ್ಲೇ ಸೇಫ್ ಇಂಡಿಯಾ ವರ್ಕ್ ಮಾಡ್ತಿದ್ದೀನಿ. ಸಾಮಾನ್ಯ ಎಲ್ಲ ನೋಡಿದ್ರೆ ನನ್ನ ಆಫೀಸು ಗಾಯತ್ರಿ ಶಿಶೋರ್ ಎದುರುಗಡೆ ನಂದೊಂದು ಪರ್ಸ್ನಲ್ ಆಫೀಸ್ ಇದೆ. ನನ್ನೊಂದು ಏಜೆನ್ಸಿ ರಿಕ್ರೂಟ್ಮೆಂಟ್, ನಂದೊಂದು 40 ಜನದ ಏಜೆಂಟ್ ಒಂದು ಟೀಮ್ ಇದೆ. ಸರ್, ಹೀಗೆ ನನಗೆ ಈ ಒಂದು ಪರ್ಪಸ್ ಏನಂದರೆ, ನನ್ನಲ್ಲಿ ಬಂದಿದ್ದ ಪರ್ಪಸ್ ಏನಂತಂದರೆ ಒಂದು ಸ್ಥೂಲಕಾಯ ಸಾಮಾನ್ಯವಾಗಿ ಇವತ್ತು ಎಲ್ರಿಗೂ ಕಾಡ್ತಿರ್ತಕ್ಕಂಥ ಒಂದು ಸಮಸ್ಯೆ. ಈ ಸಮಸ್ಯೆ ವಿಚಾರವಾಗಿ ನಾನು ಸುಮಾರು ಪ್ರಿಕಾಷನ್ಸ್ ತೊಗೊಂಡೆ. ವಾಕ್ ಮಾಡಿದೆ ಸಚಿನ್ ಲೇಔಟ್ ಎಲ್ಲ 5 ಕಿಲೋಮೀಟರ್ ಎಲ್ಲ ವಾಕ್ ಮಾಡಿದೆ. ಅದ್ಯಾವುದು ಅರ್ಬನ್ ಲೈಫ್ಗೆ ಅಂತಂದೇಳಿ ಜಾಯ್ನ್ ಆದೆ, ಎಲ್ಲನೂ ಮಾಡಿದೆ, ಎಲ್ಲನೂ ಮಾಡಿ ಆಮೇಲೆ ನಮ್ಮ ಗಿರಿಯವ್ರಿಗೆ ಕರ್ನಾಟಕ ಫ್ಲೆಕ್ಸಲ್ಲಿ ಒಂದಿನ ಹೋಗಿ ನಿಮ್ಮದೇನು ಕರ್ನಾಟಕ ಎಲ್ತ್ ಆ್ಯಂಡ್ ಫಿಟ್ ಅಂತ ಇದೆಯಂತಲ್ಲಪ್ಪ, ಅದು ಹೆಂಗೆ ಏನು ಅಂತ ವಿಚಾರಿಸ್ದೆ. ಅವರು ಹೋಗಿ ಭೇಟಿ ಮಾಡಿ ಸರ್ ಅಂತ ಹೇಳಿದರು. ಇನ್ನೊಬ್ಬ ಫ್ರೆಂಡ್ನ ಕೇಳಿದೆ, ಇಲ್ಲ ಅವರು ಮನೋಹರ್ ಅಂತೇಳಿ, ಅವರು ಇಂಡಿಯಾ ಆಲ್ ಇಂಡಿಯಾ ಬಾಡಿ ಬಿಲ್ಡರು, ತುಂಬ ಚೆನ್ನಾಗಿ ಕೋಚ್ ಮಾಡ್ತಾರೆ, ಅಲ್ಲೋಗಿ ನೀವು ಜಾಯಿನ್ ಆಗಿ ಸರ್ ಅಂತ ಹೇಳಿದರು. ನಾನು ಜನವರಿ 2ನೇ ತಾರೀಕು ಒಂದೇನೋ ಡಿಸೈಡ್ ಮಾಡಿದೆ, ಹೊಸ ವರ್ಷದ ದಿನ ಒಂದು ಡಿಸಿಷನ್ ತೊಗೊಂಡ್ರೆ ಯಾವಾಗಲೂ ಸಕ್ಸಸ್ ಆಗುತ್ತೆ ಅಂತಂದೇಳಿ ಅಂದ್ಕೊಂಡೆ. 31ನೇ ತಾರೀಕು ಸಾಧಾರಣ ಹಿಂಗೆ ಹೊರಗಡೆ ಹುಡುಗರ ಜೊತೆ ಎಲ್ಲ ಹೋದ್ವಿ, ಎಲ್ಲ ಪಾರ್ಟಿ ಎಲ್ಲ ಮಾಡಿವಿ, ಎದಾಳಕ್ಕಾಗಲಿಲ್ಲ. 2ನೇ ತಾರೀಕು ಬಂದೆ, 2ನೇ ತಾರೀಕು ಬಂದು ಜಾಯಿನ್ ಆದೆ. ಬಂದಾಗಲೇ ಪೂಜಿತ್ ಅವರು ಪರಿಚಯ ಆದರು. ಪರಿಚಯ ಆದಾಗ ಆಮೇಲೆ ಯಾರು ಏನು ಅಂತ ಕೇಳಿದಾಗ, ನಮ್ಮ ರಂಗನಾಥ್ ಮಾಷು ಅಂದರೆ ನೆಂಟರಾಗಬೇಕು, ಮಾವನ ಮಗಳು ಖುಷಿಯಾಗ್ಬಿಡ್ತು. ಆಮೇಲೆ ಪೂಜಿತ ಚಿಕ್ಕ ಹುಡುಗಿಯಾದ ಸಮೇತ ಪೂಜಿತ ಅವ್ರು ಇರ್ಬೋದು, ಮನೋಹರ್ ಇರ್ಬೋದು, ಸರ್ ನಾನು ಕಂಡಂಗೆ ಎಂಥ ಒಂದು ಬೆಸ್ಟ್ ಕೋಚ್ ಅಂದರೆ ನನಗನ್ಸಿದ್ದು ಅದೇ. ಈಗ ನಾವು ಹೋಗ್ತೀವಿ, ನಮಗೆ 47 ವರ್ಷ ವಯಸ್ಸು ಸಿಗಲೇ, ನಾವು ಯಾವುದೋ ಮಿಷನ್ ಹಿಡ್ಕೊಂಬೋಣ, ಇನ್ನೊಂದೇನು ಆಗೋಣ, ಸೊಂಟ ಪಾಂಡೆ ಚಿಕ್ಕಮ್ಮ ಮಾಡ್ಕೊಂಬಿಟ್ಟು ಹೆಂಗಪ್ಪ ಅಂತ ಭಯ ಇತ್ತು. ಆ ಆತಂಕಕ್ಕೆ ಸುಮಾರು ದಿನ ನಾನು ಕಾಲ ಕಳೆದಿದ್ದೆ ಸರ್, ನಿಜವಾಗಲೂ. ಏ ಹೋಗೋದು ಬೇಡ ಜಿಮ್ಗೆ ಅಂತ ಯಾರನ್ನಾದ್ರೂ ಕೇಳಿದರೆ, ಏ ಜಿಮ್ಗೆ ಹೋಗ್ಬೇಡಪ್ಪ ಈ ಏಜಲ್ಲಿ ಕಷ್ಟ ನಿನಗೆ ಹಾಗೆ ಹೇಗೆ ಅಂತ ಹೇಳೋರು. ಒಂದ್ಸಲ ಒಂದ್ಸಲ ಧೈರ್ಯ ಮಾಡಿಬಿಟ್ಟು ಬಂದೆ. ಮನೋಹರನ ಬಂದು ಕೇಳಿ 2-3 ತಿಂಗಳಾಗಿತ್ತು, ನಾನು ಬಂದು ಕೇಳಿ ಸುಮಾರು ಜನ ಇಲ್ಲಿ ಬರ್ತಕ್ಕಂಥವ್ರು ಎಲ್ಲರೂ ನನ್ನ ಫ್ರೆಂಡ್ಗಳಿದ್ದರು. ಏ ಇಲ್ಲ ಜಗದೀಶ್ ಆ ಥರ ಏನಿಲ್ಲ, ಬಾ ಅಲ್ಲಿ ತುಂಬ ಚೆನ್ನಾಗಿ ಕೋಚ್ ಮಾಡ್ತಾರೆ ಅಂತ ಹೇಳೋರು. ಆದರೂ ಏನೋ ಒಂಥರ ನೆಗ್ಲಿಜೆನ್ಸಿ, ಆಮೇಲೆ ಅಲ್ಲಿ ಹೋದಾಗ ಮಿಷನ್ ಪೊಸಿಷನ್ ಹಿಡ್ಕೊಂಬಿಟ್ಟು ಏನು ತಲೆನೋವು ಆಚರಣೆ ಸುಮ್ಮನೆ ಆಗ್ಬಿಟ್ಟಿದ್ದೆ. ಬಂದು ಇಲ್ಲಿ ಬಂದ್ಬಿಟ್ಟು ಮನೋಹರ್ ಸರ್ನ ಪರಿಚಯ ಮಾಡಿಕೊಂಡೆ. ಪರಿಚಯ ಮಾಡಿಕೊಂಡು ಹೆಂಗೆ ಏನು ಇತ್ತು ಅಂತ ಹೇಳಿದೆ. ಸರ್, ನಾನು ಪರ್ಸ್ನಲ್ ಅಟೆನ್ಷನ್ ಕೊಡ್ತೀನಿ, ಪರ್ಸ್ನಲ್ ಕೇರ್ ತೊಗೋತೀನಿ, ನೀವು ಬನ್ನಿ ಸರ್ ಅಂತ ಹೇಳಿದರು. ಸರ್, ಒಂದು ದಿನ ಅಬ್ಸೆಂಟ್ ಆಗ್ತಿಲ್ಲ, ನಾನು ಬರ್ತಾ ಇದ್ದೀನಿ ಸರ್. ಸ್ಟಾರ್ಟಿಂಗ್ ಬಂದಾಗ ಆ ಸ್ಕಿಪ್ಪಿಂಗ್ ಅಂತ ಮಾಡಿದರೆ 20 ಬಾರಿ ಹಿಂಗೆ ನಾನು ಸ್ಕಿಪ್ ಮಾಡೋಕ್ಕಾಗ್ತಿರ್ಲಿಲ್ಲ. ಇವತ್ತು ಕಂಟಿನ್ಯೂಸ್ ನಾನು 150 ಸ್ಕಿಪ್ 4 ಸ್ಟೆಪ್ ಮಾಡ್ತೀನಿ ಸರ್, 600 ಸ್ಕಿಪ್ ಮಾಡ್ತೀನಿ. ಆಮೇಲೆ ಈ ಮೆಟ್ಲನ್ನು 3 ಬಾರಿ ಹತ್ತಿಳಿದಕ್ಕೆ ಪೂಜಿತಾನೇ ಬಂದು ಹಿಂಗೆ ತೋರಿಸ್ಬೇಕು ಅನ್ನೋರು, ಹಿಂಗೆ ಇಳಿದ್ಬಿಟ್ಟು ಆಮೇಲೆ ಕೈ ಹಿಂಗೆ ಕಟ್ಸರ್ ಸರ್, ಹಿಂಗೆ ಅದು ಗ್ರಿಲ್ಗಿಲ್ ಇಟ್ಕೊಂಬಿಟ್ಟು ನಡೀತಾರೆ ಅಂತೇಳಿ ತುಂಬ ಅಟೆನ್ಷನ್ ತಗೋತಾರೆ. ನನಗಂತೂ ಭಾಳ ಖುಷಿ ಆಯಿತು, ಬಂದು ಹಿಂಗೆ ನೋಡ್ಬೇಕು ನಮಗೆ ಅಂತ ಹೇಳೋರು. ಮನೋಹರ್ ಪೂಜಿತ ಇಬ್ಬರು ಸಮೇತ ಎಂಥ ಕೋಚ್ ಅಂದರೆ ದಿ ಬೆಸ್ಟ್ ಕೋಚು, ವಿಶೇಷವಾಗಿ ಮನೋಹರ್ ಅಂತ ಬಿಡ್ರಿ, ಭಾಳ ಚೆನ್ನಾಗಿ ನನಗೊಂದು ಪರ್ಸ್ನಲ್ ಅಟೆನ್ಷನ್ ತಗೋತಾರೆ, ಪರ್ಸ್ನಲ್ ಕೇರ್ ತಗೋತಾರೆ. ಇಂಥ ಒಂದು ಜಿಮ್ಮು ಸಿರಾ ತಾಲೂಕು ಲೆವೆಲಲ್ಲಿ ನಮ್ಮ ಇವರು ಗುರುಗಳು ಕರ್ನಾಟಕ ಸಿರಾ ಗೌರ್ಮೆಂಟ್ ಲಕ್ಷ ಬಂದ ತಕ್ಷಣ ನೋಡಿ ಅವ್ರು ಸರ್ಪ್ರೈಸ್ ಆಗಿಬಿಟ್ರು, ಅಯ್ಯೋ ಸಿರಾದಲ್ಲಿ ಇಷ್ಟೊಂದೆಲ್ಲ ಬಂಡವಾಳ ಹಾಕಿ ಇಂಥ ದೊಡ್ಡ ಜಿಮ್ ಇದೆಯಾ ಅಂತೇಳಿ. ನನಗೂ ಬಂದ ಸ್ಟಾರ್ಟಿಂಗು ತುಂಬನೇ ಖುಷಿಯಾಯಿತು. ಆಮೇಲೆ ನನಗೆ ಇವಾಗ ಒಂದು ಎಂಥ ಒಂದು ಇಂಪ್ರೂವ್ಮೆಂಟ್ ಸಿಕ್ಕಿದೆ ಅಂದರೆ, ಒಂದು 3 ಕೆಜಿ ತೂಕ ಕಡಿಮೆ ಆಗಿದ್ದೀನಿ. 3 ಕೆಜಿ ತೂಕ ಕಡಿಮೆ ಆಗಿದ್ದೀನಿ ಅಂಬೋದಕ್ಕಿಂತ ಹೆಚ್ಚಿನದಾಗಿ ಫೀಲ್ ಪ್ರೌಡ್ ಸರ್. ನಾನು LIC ಏನು ಮಾರ್ಕೆಟಿಂಗ್ ಮಾಡ್ತೀನಿ, ಆ ಒಂದು ಮಾರ್ಕೆಟಿಂಗಲ್ಲಿ ದಿನ ಬೆಳಗಾದರೆ ಮನಸ್ಸು ಎಷ್ಟೊಂದು ಉಲ್ಲಸಿತವಾಗಿರುತ್ತೆ ಅಂತಂದರೆ ಹೇಳಬಾರ್ದು. ನಾನು ಸುಮಾರು ಜನಕ್ಕೆ ಇಲ್ಲಿ ಬಂದ ಮೇಲೆ ಸುಮಾರು ಜನಕ್ಕೆ ನಾನು ಸ್ಪ್ರೆಡ್ ಮಾಡ್ತಿದ್ದೀನಿ, ಸುಮಾರು ಜನ ಸ್ಪ್ರೆಡ್ ಮಾಡ್ತಿದ್ದೀನಿ, ಬನ್ನಿ ಹೋಗೋಣ ಜಾಯಿನ್ ಆಗೋಣ. ಯಾಕಂದರೆ ನಮ್ಮ ಇವರು ನಮ್ಮ ದೈಹಿಕ ಪರೀಕ್ಷಕರು ಏನಿದ್ದಾರೆ ಕುಮಾರ್ ಸರ್ ಏನು ಹೇಳಿದ್ದಾರೆ, ಒಂದು ಹೆಲ್ತ್ ಇಂಡಿಯಾ ಅಂತಕ್ಕಂಥದ್ದು ಭಾಳ ಮುಖ್ಯ. ಅದು ಯಾಕಂದರೆ ಈಗ ಅಂಕಗಳಿಂದ ಓಡ್ತಿದ್ದಾರೆ ಮಕ್ಕಳು, ಇನ್ನೊಂದು ಮತ್ತೊಂದು ಎಲ್ಲ ಹೇಳಿದರು. ಸೊ ಆರೋಗ್ಯ ಚೆನ್ನಾಗಿಟ್ಕೋಬೇಕು, ಆರೋಗ್ಯ ಚೆನ್ನಾಗಿಟ್ಕೋಬೇಕು ಅಂದರೆ ನಾವು ಫಿಟ್ ಆಗಿರ್ಬೇಕು. ನಾವು ಈ ನಿಟ್ಟಿನಲ್ಲಿ ಇವರು ಹೇಳಿದರು ಎಷ್ಟಾಯಿತು ಸರ್ ಸ್ಕಿಪ್ ಅಂತ, 50 ಅಂತಂದರೆ 600 ಮಾಡಬೇಕು ಅನ್ನೋರು. ನಾನು ನಂಬಿರಲಿಲ್ಲ, ಪ್ರಾಮಿಸ್ ನಂಬಲಿಲ್ಲ, 600 ಪ್ರಾಣ ಹೋಗ್ಬಿಡ್ತೀರಿ ಅಂತ ಅಂದ್ಬಿಟ್ಟೆ. ಇವತ್ತು ನಾನೇ 600 ಸುಲಲಿತವಾಗಿ 600 ಮಾಡ್ತೀನಿ. ಸ್ಟೆಪ್ಪು 3 ಹತ್ತಿಳಿದಾಗ 24 ಸ್ಟಾಪ್ ಮಾಡ್ಬೇಕು ಅನ್ನೋರು. ಮೇಡಮ್ ಏನು ತಮಾಷೆ ಮಾಡ್ತೀರಿ ಅಂದರೆ 24 ಮಾಡೋಕ್ಕಾಗ್ತಿದ್ವಿ ಅಂತ. ಆರಾಮಾಗಿ ಇವತ್ತು ನಾನೇ 15 ಹತ್ತಿಳಿತೀನಿ, ಅವ್ರು ಕೇಳ್ತಾರೆ ಹೇಳಿ ಏನೂ ಆಗಿಲ್ವಲ್ಲ ಸರ್ ನಿಮಗೆ ಅಂತ. ಏನೂ ಆಗಲ್ಲ, ಅಷ್ಟು ಆರಾಮಾಗಿದ್ದೀನಿ, ಬಂದಾಗ ಕಾಲೆಲ್ಲ ನಾವು ಅದು ಹೇಳ್ತಿದ್ದೆ. ಇಲ್ಲೊಂದು ವಾರ ಸರ್ ಪೇಯ್ನ್ ಅಂತಂದರು, ಒಂದು ವಾರ ಆಯಿತು, ಯಾವ ಪೇಯ್ನ್ ಇಲ್ಲ, ಇಲಾಜಲ್ಲೋ ಮಾಡ್ಕೊಂಡು ಹೋಗ್ತಿದ್ದೀನಿ. ನನ್ನ ಮನವಿ ಇಷ್ಟೇ, ಯಾಕಂದ್ರೆ ನಾನು ಸಿರಾ ತಾಲೂಕಿನಾಗಿ ಸಿರಾ ತಾಲೂಕಿನ ಅನ್ನ ತಿಂದಿದ್ದೀನಿ, ನೀರು ಕುಡಿದಿದ್ದೀವಿ. ಸಿರಾ ತಾಲೂಕಿನ ಎಲ್ಲ ಜನತೆಗೆ ನಾನು ಮನವಿ ಮಾಡೋದೇನಂತಂದರೆ, ಎಲ್ಲರೂ ಸಮೇತ ಬಂದು ಈ ಒಂದು ಆರೋಗ್ಯನ ಕಾಪಾಡ್ಕೊಳ್ಳಿ ಅಂತಕ್ಕಂಥ ಹೇಳ್ತಕ್ಕಂಥ ಉದ್ದೇಶದೊಂದಿಗೆ
ಪೂಜಿತ ಅವರು ಏನು ಸಾಧನೆ ಮಾಡಿದರೆ ನಿಜಕ್ಕೂ ತುಂಬ ಗಣನೀಯವಾಗಿರ್ತಕ್ಕಂಥ ಸಾಧನೆ. ಯಾಕಂದರೆ ಇದು ಒಂದು ರಾಜ್ಯ ಮಟ್ಟದ್ದಲ್ಲ, ಜಿಲ್ಲಾ ಮಟ್ಟದ್ದಲ್ಲ, ರಾಷ್ಟ್ರೀಯ ಮಟ್ಟದಲ್ಲಿ ಅವರೊಂದು ಈ ಒಂದು ಸ್ಥಾನವನ್ನು ಇಷ್ಟು ಚಿಕ್ಕ ವಯಸ್ಸಿಗೆ ಗಳಿಸಿದ್ದಾರೆ ಅಂದರೆ ಅವ್ರ ತಂದೆ ತಾಯಿಗಳು ತುಂಬ ಪ್ರೇರಣೆಯನ್ನು ನೀಡಿದ್ದಾರೆ. ಅಲ್ಗೂ ಕೇಳ್ತಿದ್ದೆ ಏನೇನು ಡಯಟ್ ಮಾಡ್ತೀಯಮ್ಮ, ಏನು ಕತೆ, ಏನು ತಿಂತೀಯ, ಏನು ಎತ್ತ ಅಂತ ಅವರೆಲ್ಲ ನಮ್ಮ ಹತ್ರ ಎಲ್ಲ ಶೇರ್ ಮಾಡ್ಕೊಳ್ಳೋರು. ಡೈಲಿ ಒಂದು ಕೆ ಜಿ ಚಿಕನ್ ತಿಂತೀನಿ ಸರ್ ಅಂತ ಎಲ್ಲ ಹೇಳೋರು. ನೀವು ತಿನ್ರಿ ಅಂದ್ರೆ ಇಲ್ಲ ಬಿಟ್ಬಿಟ್ಟಿದ್ರು, ಈಗಿರ್ತಕ್ಕಂಥದ್ದೇ ಜಾಸ್ತಿ ಆಗಿಬಿಟ್ಟಿದೆ ಅಂತ ಎಲ್ಲ ಹೇಳ್ತಿದ್ವಿ. ಸೊ ಒಳ್ಳೆ ಕೋಚ್ ಅವರು ಟ್ರೈನ್ ಅಪ್ ಮಾಡ್ಕೊಳ್ಳೋದ್ರ ಜೊತೆಗೆ ನನ್ನನ್ನು ಸಹ ನನಗೂ ಸಹ ಒಂದು ಸಪೋರ್ಟ್ ಮಾಡಿದ್ದಾರೆ. ಇಂಪಾರ್ಟೆಂಟು ನಮಗೆ ಇದೆಲ್ಲ ಏನು ಅವಶ್ಯಕತೆ ಇಲ್ಲ, ನಮಗೇನಾದ್ರೂ ನಮ್ಮ ದೇಹ ಸರಿಗಿಟ್ಕೊಂಡ್ಬಿಟ್ರೆ ಸಾಕು ಅಂತಕ್ಕಂಥ ಉದ್ದೇಶದಿಂದ ಒಳ್ಳೆ ಸಪೋರ್ಟ್ ಮಾಡಿದ್ದಾರೆ. ನನ್ನ ವಿಶಿಷ್ಟೆ ಈಗ ಏನು ನಮ್ಮ ಪೂಜಿತ ಅವರು ರಾಷ್ಟ್ರೀಯ ಮಟ್ಟಕ್ಕೆ ಸೆಲೆಕ್ಟ್ ಆಗಿದ್ದಾರೆ, ನಾನು ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಸಮೇತ ರಾಷ್ಟ್ರೀಯ ಮಟ್ಟದಲ್ಲಿ ಬೆಳಗೋದಲ್ಲ, ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಸಮೇತ ನಮ್ಮ ಶಿರಾ ಒಂದು ನಮ್ಮ ಗುರುಗಳು ಹೇಳ್ದಂಗೆ ಶಿರಾ ಅಂದರೆ ಇಸ್ ಎ ಡೀಪ್ ರಿಮೋಟ್ ಕಂಟ್ರೋಲ್ ಏರಿಯಾ, ಡೀಪ್ ರಿಮೋಟ್ ಏರಿಯಾ, ತುಂಬ ಇಲ್ಲಿ ನೀರಿಲ್ಲ, ಇನ್ನೊಂದಿಲ್ಲ, ಮತ್ತೊಂದಿಲ್ಲ. ಇಂಥ ಒಂದು ಬರಗಾಲದ ಪರಿಸ್ಥಿತಿಯಲ್ಲಿ ಮಾಡ್ನಳ್ಳಿ ಸಣ್ಣ ಗ್ರಾಮದಲ್ಲಿ ಹುಟ್ಟಿರ್ತಕ್ಕಂಥ ಮಗಳು ಇಂಥ ಒಂದು ಸಾಧನೆ ಮಾಡಿದ್ದಾರೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ಶಿರಾದೊಂದು ಬಾವುಟ ಹಾರಾಡಲಿ, ಶಿರಾಕ್ಕೆ ಒಂದು ಹೆಮ್ಮೆ, ಆ ಘನತೆಯನ್ನು ತುಂಬ ಕೊಟ್ಟಿದ್ದಾರೆ. ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅವರು ಕ್ವಾಲಿಫೈ ಆಗಿ ಆಗಲಿ ಅಂತಕ್ಕಂಥ ವಿಶ್ ಮಾಡ್ತಾ ಶಿರಾ ತಾಲೂಕಿನ ಜನತೆಗೆ ಎಲ್ಲರೂ ಬಂದ್ಬಿಟ್ಟು ಒಂದು ಫಿಟ್ ಆಗೋಣ, ಆರೋಗ್ಯ ಚೆನ್ನಾಗಿಟ್ಕೊಳ್ಳೋಣ ಅಂತ ಹೇಳ್ತಾ ನನ್ನ ಮಾತನ್ನು ಮುಕ್ತಾಯ ಮಾಡ್ತೀನಿ. ಸರ್, ನಮ್ಮ ಹೆಸರು ವಸೀಮ್ ಅಂತ, ಸುಮಾರು 15 ವರ್ಷದಿಂದ ಈ ಫೀಲ್ಡ್ ಆಗಿದ್ದೀನಿ. ಈ ನಮ್ಮ ಕರ್ನಾಟಕ ಜಿಮ್ ಏನಿದೆ ಇಲ್ಲಿ ಬಂದು ಬೆಳೆಯೋವರೆಗೆ ಒಂದು ಅವಕಾಶ, ಪ್ರತಿಯೊಬ್ಬರಿಗೂ ಒಂದು ಅವಕಾಶ ಇದೆ ಬಲ್ಲಿ ಬೆಳಿಬೋದು. ಸುಮಾರು 4 ವರ್ಷ ಹಿಂದ್ಗಡೆ ನಾವು 10 ವರ್ಷ ಹಿಂದ್ಗಡೆ ನಮಗಿಂಥ ಜಿಮ್ ಸಿಕ್ಕಿಲ್ಲ, ಸಿಕ್ಕಿದ್ರೆ ನಾವು ಎಲ್ಲೋ ಬೆಳಿತಿದ್ವಿ ಅನ್ನೋ ಇದೆ. ಇವಾಗ 4 ವರ್ಷ ಇವರು ಪೂಜಿತ ಅವ್ರ ಜೊತೆಗೆ ನಿಂತ್ಕೊಂಡಿದ್ರಲ್ಲ, ವರ್ಷಗಟ್ಟಲಿಂದ ಪ್ರಾಕ್ಟೀಸ್ ಮಾಡಿದ್ರು ಅವ್ರ ಮಧ್ಯದಲ್ಲಿ, ಬರೀ 6 ಪ್ರಾಕ್ಟೀಸ್ ಮಾಡಿರೋರು ಇವರು ಈ ಮಟ್ಟಕ್ಕೆ ಬೆಳೆದಿದ್ದಾರೆ. ಅಂತಾರಾಷ್ಟ್ರಕ್ಕೆ ಸೆಲೆಕ್ಷನ್ ಆಗೋರು ಅಂದರೆ ಒಂದು ಹೆಮ್ಮೆಯ ವಿಷಯ. ಪ್ರತಿಯೊಬ್ಬರು ಬಂದು ಇಲ್ಲಿ ಜಾಯ್ನ್ ಆಗಿ ಒಂದು ತಮ್ಮ ಆರೋಗ್ಯ ಕಾಪಾಡ್ಕೊಳ್ಳೋಕೆ ಒಂದು ಅವಕಾಶ ಇದೆ, ಬರಬೇಕು ಅಂತ ನಾನು ವಿನಂತಿ. ಶಿರಾ ತಾಲೂಕಿನ ಪಟ್ಟನಾಯಕನಹಳ್ಳಿ ಗ್ರಾಮದ ಆವರಣದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ವತಿಯಿಂದ ಸಾಮೂಹಿಕ ಸತ್ಯನಾರಾಯಣ ಪೂಜೆಯನ್ನು ಶ್ರೀ 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 ನಜಾತ ಮಹಾಸ್ವಾಮಿಗಳ ನೇತೃತ್ವದಲ್ಲಿ ನಡೆಸಲಾಯಿತು. ದೇವರ ಜೊತೆ ಅನುಸಂಧಾನ ಮಾಡಿ ಶ್ರದ್ಧೆ ಶುದ್ಧ ಅಂತಃಕರಣದಿಂದ ಬೆಳೆದರೆ ಇಷ್ಟಾರ್ಥ ಸಿದ್ಧಿಸುತ್ತದೆ. ಸರ್ವೋಜನ ಸುಖಿನೋ ಭವಂತು ಎಂಬ ಸದುದ್ದೇಶದಿಂದ ಕೈಗೊಳ್ಳುವ ಸಾಮೂಹಿಕ ಸತ್ಯನಾರಾಯಣ ಪೂಜೆಗೆ ಭಗವಂತ ಬಹುಬೇಗ ಉರಿಯುತ್ತಾನೆ ಎಂದು ಶ್ರೀ ಸ್ಫಟಿಕಪುರಿ ಮಹಾಸಂಸ್ಥಾನದ ಮಠದ ಪೀಠಾಧ್ಯಕ್ಷರಾದ ಶ್ರೀ ನಂಜೋದತ್ತ ಸ್ವಾಮೀಜಿ ಹೇಳಿದರು. ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಹಲವಾರು ವರ್ಷಗಳಿಂದ ನಮ್ಮ ತಾಲೂಕು ಮತ್ತು ರಾಜ್ಯದ ವಿವಿಧ ಭಾಗಗಳಲ್ಲಿ ಜನಗಳನ್ನು ಒಗ್ಗೂಡಿಸಿ ಅವರಿಗೆ ಜೀವನ ಪದ್ಧತಿಯ ಜೊತೆಗೆ ಯಾವ ರೀತಿ ದುಡಿಬೇಕು, ದುಡ್ಡನ್ನು ಯಾವ ರೀತಿ ಸದ್ಬಳಕೆ ಮಾಡಿಕೊಳ್ಬೇಕು ಮತ್ತು ತೆಗೆದುಕೊಳ್ಳುವಂಥ ಸಾಲವನ್ನು ಯಾವ ರೀತಿ ಶಿಸ್ತಾಗಬೇಕು, ಎಲ್ಲ ಬಹಳಷ್ಟು ವಿಚಾರಗಳಲ್ಲಿ ಮಾಡಿದ ಮಾರ್ಗದರ್ಶನವನ್ನು ನೀಡಿ ತುಂಬ ಒಳ್ಳೆಯ ಕೆಲಸಗಳನ್ನು ಈ ಭಾಗದಲ್ಲಿ ಮತ್ತು ರಾಜ್ಯದ ಅನೇಕ ಜಿಲ್ಲೆಗಳಲ್ಲಿ ಮಾಡ್ತಾ ಇದೆ. ಇದಕ್ಕೆ ಶ್ಲಾಘನೆಯನ್ನು ವ್ಯಕ್ತಪಡಿಸಿ ಇವತ್ತು ನಮ್ಮ ಊರಿನಲ್ಲಿ ಸಾಮೂಹಿಕ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡುವಂಥ ಕೆಲಸ. ಸಾಮೂಹಿಕವಾಗಿ ಮಾಡಿದ್ರೇನು, ನಿಮ್ಮ ಮನೆಯಲ್ಲಿ ನಿಮ್ಮ ಮಟ್ಟಿಗೆ ಮಾಡಿಕೊಂಡ್ರೇನು, ಹಾಗೆ ನೀವೇ ಯೋಚನೆ ಮಾಡ್ಕೋಬಹುದು. ಸಾಮೂಹಿಕವಾಗಿ ಮಾಡಿದ್ರೆ ನಿಮಗೂ ನಿಮ್ಮ ಮನೆಗೂ ನಿಮ್ಮ ಊರಿಗೂ ನಾಡಿಗೂ ದೇಶಕ್ಕೂ ಮತ್ತು ಜಗತ್ತಿಗೂ ಒಳ್ಳೆಯದನ್ನು ಕೊಟ್ಟು ಒಳ್ಳೆಯದನ್ನು ಸಂಕಲ್ಪಿಸಿ ಮಾಡಲಿಕ್ಕೆ ಅವಕಾಶ ಆಗ್ತದೆ, ಹಾಗೂ ಪುಣ್ಯ ಜಾಸ್ತಿ. ನಿಮ್ಮ ಮನೆಯಲ್ಲೇ ಮಾಡಿದ್ರೆ ಅದು ನಿಮಗೂ ನಿಮ್ಮ ಮನೆಗೂ ಒಳ್ಳೆಯದಾಗಲಿ ಆಗಲಿ ಅಂತ. ಇದರಿಂದ ನೀವು ಇವತ್ತು ನಿಮಗಷ್ಟೇ ಅಲ್ಲ, ಈ ನಾಡಿಗೂ ಮತ್ತು ಈ ಜಗತ್ತಿಗೂ ಒಳ್ಳೆಯದಾಗಲಿ ಆಗಲಿ ಅಂತ ಇಲ್ಲಿ ಸಂಕಲ್ಪಿಸಿ ಪೂಜೆಯನ್ನು ಮಾಡಿದ್ರು. ಯಾವುದೇ ನಂಬಿಕೆ ಮತ್ತು ಪೂಜೆಗಳು ಉಸಿ ಹೋಗೋದಿಲ್ಲ. ನಂಬಿ ಕೆಟ್ಟವರಿಗೂ ಮನುಜ, ನಂಬಿ ಕೆಟ್ಟವರಿಗೂ ದಾಸರು ಭಾಳ ಚೆನ್ನಾಗಿ ಆಗ್ತದೆ.
ಇದನ್ನು ನಾವು ನಂಬಬೇಕು. ಯಾವುದೋ ನಮಗೂ ನಿಮಗೂ ಮೀರಿದಂಥ ಶಕ್ತಿ, ಒಂದು ಸೂಪರ್ ಪವರ್ ಈ ಜಗತ್ತನ್ನು ಲಾಲನೆ ಮಾಡಿ ಪೋಷಣೆ ಮಾಡಿ ಮುನ್ನಡೆಸ್ತಾ ಇದೆ. ಅದಕ್ಕೆ ನಾವು ದೇವರು ಅಂತೇಳಿ ಹೆಸರಿಟ್ಟಿದ್ದೇವೆ. ಬೇರೆ ಬೇರೆ ಧರ್ಮದವರು ಬೇರೆ ಬೇರೆ ಹೆಸರುಗಳಲ್ಲಿ ಅದನ್ನು ಕರೀತಾರೆ ಮತ್ತು ಪೂಜಿಸ್ತಾರೆ. ಅದರ ಜಗತ್ತಿನ ಶಕ್ತಿ ಒಂದೇ, ಅದು ನಮ್ಮೆಲ್ಲರನ್ನೂ ಕೂಡ ರಕ್ಷಣೆ ಮಾಡ್ತಾ ಇದ್ದೀವಿ. ಹಾಗಾಗಿ ಆಗಾಗ ಅದಕ್ಕೆ ನಾವು ಗೌರವಿಸುವಂಥ ಕೆಲಸ ಆಗಬೇಕು. ಬೇರೆ ಬೇರೆ ವ್ರತಗಳನ್ನು, ಪೂಜೆಗಳನ್ನು, ಪುರಸ್ಕಾರಗಳನ್ನು ನಾವೆಲ್ಲರೂ ನಮ್ಮದೇ ಆದ ರೀತಿಯಲ್ಲಿ ಗೊತ್ತು ಮಾಡಿಕೊಂಡಿರುವಂಥ ಪದ್ಧತಿಯಲ್ಲಿ ಮಾಡ್ತೇವೆ. ಸತ್ಯನಾರಾಯಣ ಸ್ವಾಮಿ ಪೂಜೆ, ಇದರಿಂದ ನಾವು ಕೇವಲ ಪೂಜೆಯನ್ನು ಮಾಡಿದ್ರೆ ಒಳ್ಳೆಯದಾಗೋದಿದ್ದರೆ ದೊಡ್ಡ ದೊಡ್ಡ ಶ್ರೀಮಂತರುಗಳು ಇನ್ನೂ ವಿಜೃಂಭಣೆಯಿಂದ ಪೂಜೆ ಪುನಸ್ಕಾರಗಳನ್ನು ಮಾಡಿ ಒಳ್ಳೆಯದನ್ನು ಮಾಡಿಕೊಳ್ತಾ ಇದ್ದರು. ಇದರಿಂದಲೇ ಒಳ್ಳೆಯದಾಗೋದಿಲ್ಲ, ಒಳ್ಳೆಯದಾಗಬೇಕು ಹಾಗೆ ಅಂತ ಹೇಳಿದ್ರೆ ನಮ್ಮ ಜೀವನದಲ್ಲೂ ಕೂಡ ನಾವು ಒಳ್ಳೆಯವರಾಗ್ತೇವೆ ಅಂತ ಹೇಳಿ. ನಾವು ಸಾಮೂಹಿಕವಾಗಿ ಮಾಡೋದ್ರಿಂದ ಮತ್ತೆ ಒಬ್ಬರೇ ಮಾಡೋದ್ರಿಂದ ಏನು ಅನುಕೂಲ ಅಂತ, ಒಬ್ಬರೇ ಮಾಡಿದ್ರೆ ನಿಮ್ಗೆ ಅಷ್ಟೇ ಒಳ್ಳೇದಾಗುತ್ತೆ, ಸಾಮೂಹಿಕವಾಗಿ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಎಲ್ರಿಗೂ ಒಳ್ಳೇದಾಗುತ್ತೆ, ಅದ್ರ ಜೊತೆಗೆ ಯಾರ್ಯಾರು ಇದ್ದೀರಿ ಎಲ್ಲರ ಜೊತೆನೂ ಕೂಡ ನಿಮಗೆ ಸಾಮರಸ್ಯ ಬೆಳೆಯುತ್ತೆ. ಇವತ್ತಿನ ದಿನಗಳಲ್ಲಿ ಅಕ್ಕಪಕ್ಕದಲ್ಲಿರೋರಿಗೆ ಅವ್ರು ಕಂಡ್ರೆ ಇವ್ರಿಗೆ, ಇವ್ರು ಕಂಡ್ರೆ ಅವ್ರಿಗೆ ಆಗ್ತಾ ಇಲ್ಲ. ಯಾಕೆ ಅಂತಂದರೆ ಅವ್ರದ್ದು ಏನೋ ಜಂಜಾಟಗಳಿರ್ತವೆ, ಇವ್ರದ್ದು ಏನೋ ಜಂಜಾಟಗಳಿರ್ತವೆ, ಇವ್ರನ್ನ ಅವ್ರು ಅರ್ಥ ಮಾಡ್ಕೊಳ್ಳಲ್ಲ, ಅವ್ರು ಇವ್ರನ್ನ ಅರ್ಥ ಮಾಡ್ಕೊಳ್ಳಲ್ಲ. ನೀವೆಲ್ಲರೂ ಸೇರಿಕೊಂಡ್ರೆ ಒಂದು ಕಡೆ ಸೇರಿದವಾಗ ಒಂದು ಸತ್ಸಂಗ ಅಂತ ಆಗುತ್ತೆ. ಸತ್ಸಂಗದಲ್ಲಿ ಯಾವುದಾದ್ರೂ ಒಂದು ಒಳ್ಳೆ ದೇವರು ಪೂಜಾ ಕಾರ್ಯಕ್ರಮಗಳನ್ನು ಮಾಡೋದ್ರಿಂದ, ಪೂಜೆ ಮಾಡೋದ್ರಿಂದ ಎಲ್ರಿಗೂ ಒಳ್ಳೆ ಭಾವನೆಗಳು, ಧನಾತ್ಮಕ ಯೋಚನೆಗಳೇ ಇರ್ತವೆ ಹೊರತು ಋಣಾತ್ಮಕ ಯೋಚನೆಗಳೇ ಇರಲ್ಲ. ಹಂಗಾಗಿ ನೋಡಿ ಇವತ್ತು ಎಲ್ಲರೂ ಸಮಾಧಾನವಾಗಿ ನಿಮ್ಗೆ ಗೊತ್ತಿರೋರು ಗೊತ್ತಿಲ್ಲಿರೋರು ಎಲ್ಲರ ಜೊತೆನೂ ಕೂತ್ಕೊಂಡು ಪೂಜೆ ಮಾಡ್ತಾ ಇದ್ದೀರಿ. ನೀವು ಪರಿಚಯ ಆಗಲೇಬೇಕು ಅಂತ ಏನಿಲ್ಲ. ಇವತ್ತು ಇಲ್ಲಿ ನೋಡಿರ್ತೀರಿ, ನಾಳೆ ಅಥವಾ ನಾಡಿದ್ದು ಅವ್ರಿಗೆ ಎದುರುಗಡೆ ಸಿಕ್ಕಿದ್ರೆ ಪರಿಚಿತ್ರೇನೋ ಅನ್ನೋ ಥರ ಅವ್ರನ್ನ ನೋಡಿ ನೀವು ಮುಗುಳ್ನಾಗೆ ಬೀರ್ತೀರಿ. ಇದರ ಉದ್ದೇಶ ಏನಂತ ಅಂದರೆ ನಿಮ್ಮ ನಿಮ್ಮಲ್ಲೇ ಒಂದು ಒಳ್ಳೆ ಸಾಮರಸ್ಯ ಬೆಳೀಲಿ ಅಂತ. ಅದ್ರ ಜೊತೆಗೆ ಇವತ್ತಿನ ದಿನ ಮಹಿಳಾ ಸಬಲೀಕರಣ ಅಂತ ಹೇಳಿ ಮಾಡ್ತಾ ಇದ್ದಾರೆ. ಆ ಮಹಿಳಾ ಸಬಲೀಕರಣದಲ್ಲಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಮುಂಚೂಣಿಯಲ್ಲಿದೆ. ಹಳ್ಳಿ ಹಳ್ಳಿಗಳಿಗೆ ಹೋಗಿ ಹೆಣ್ಮಕ್ಳಲ್ಲಿ ಅಕ್ಷರದ ಬಗ್ಗೆ ಇರ್ಬೋದು ಅಥವಾ ಅವರ ಸ್ವಚ್ಛತೆ ಇರ್ಬೋದು ಮತ್ತು ಮಕ್ಕಳ ವಿದ್ಯಾಭ್ಯಾಸ ಇರ್ಬೋದು, ಪ್ರತಿಯೊಂದು ಏನು ಹೆಣ್ಣು ಮಗಳು ಒಬ್ಬಳು ಮಾಡಬೇಕು ಅನ್ನೋದ್ರ ಬಗ್ಗೆ A to Z ವರೆಗೂ ಕೂಡ ನಿಮಗೆ ತಿಳಿಸ್ತಾರೆ, ತಿಳುವಳಿಕೆ ಹೇಳ್ಕೊಡ್ತಾರೆ. ಕೆಲವರು ಅಂದ್ಕೊಂಡಿರ್ತಾರೆ ನಾನು ಓದು ಬರಹ ಬಂದಿದ್ರೆ ಮಾತ್ರ ವ್ಯವಹರಿಸೋದಕ್ಕೆ ನಮಗೆ ತಿಳುವಳಿಕೆ ಇರ್ತೇ ಇಲ್ಲ ಅಂದರೆ ಇಲ್ಲ ಅಂತೇಳಿ. ಇಲ್ಲಿ ಎಷ್ಟು ಜನಕ್ಕೆ ಓದು ಬರಹ ಬರಲ್ಲ? ತುಂಬ ಜನ ಇದ್ದೀರಿ ಅಲ್ವಾ? ಎಲ್ಲರೂ ಕೂಡ ಒಟ್ಟಿಗೆ ಯಾಕೆ ಸೇರ್ಕೊಂಡಿದ್ದೀರಿ? ಎಲ್ರಿಗೂ ಒಳ್ಳೇದಾಗಲಿ ಅನ್ನೋ ಉದ್ದೇಶ ಕೂಡ ಯಶಸ್ಸು ಸಿಗಲಿ ಅಂತ ತಿಳಿಸ್ತಾ ನನ್ನ ಮಾತು ಮುಗಿಸ್ತೀನಿ. ಧನ್ಯವಾದಗಳು. ಈ ಸಂದರ್ಭದಲ್ಲಿ ಧರ್ಮಸ್ಥಳ ಯೋಜನಾಧಿಕಾರಿ HS ಉಮಾ, ನಿವೃತ್ತ ಪ್ರಾಂಶುಪಾಲರಾದ ಪಾಂಡುರಂಗಯ್ಯ, PSI ವಿ ನಿರ್ಮಲ, ನಾದೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಪಿ ಭಾಗ್ಯಲಕ್ಷ್ಮಿ, ಸತ್ಯನಾರಾಯಣ ಪೂಜಾ ಸಮಿತಿ ಅಧ್ಯಕ್ಷರಾದ ಬಿ ಸೋಮಣ್ಣ, ಜಿಲ್ಲಾ ಜನಜಾಗೃತಿ ಅಧ್ಯಕ್ಷರಾದ ರಾಮಚಂದ್ರಗುಪ್ತ, ಮುಖಂಡರಾದ ಶ್ರೀರಂಗ ಯಾದವ್, ಮೇಲ್ವಿಚಾರಕರಾದ ಎಸ್ ಲೋಕೇಶ್, ನಿಜಲಿಂಗಪ್ಪ, ಜಯಪ್ರಕಾಶ್, ಇಸ್ಮಾಯಿಲ್, TS ರವಿಚಂದ್ರ, ಗಿರಿಜಮ್ಮ, ತಿಪ್ಪೇಸ್ವಾಮಿ ಹಾಗೂ ಹಲವಾರು ಸೇವಾ ಪ್ರತಿನಿಧಿಗಳು ಉಪಸ್ಥಿತರಿದ್ದರು. ಶಿರಾದ ಬನ್ನಿ ನಗರದಲ್ಲಿರುವ ಅನಘ ಕಿಡ್ಸ್ ಶಾಲೆಯ ಆವಿಷ್ಕಾರ 2020 ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಶಾಸಕ ಬಿ ಸತ್ಯನಾರಾಯಣ್. ಮನೆಯಲ್ಲಿ ತಾಯಂದಿರು ಒಂದು ಮಗುವನ್ನು ನಿಭಾಯಿಸಲು ಕಷ್ಟಪಡುತ್ತಾರೆ, ಅಂಥದರಲ್ಲಿ ಅನೇಕ ಮಕ್ಕಳ ಪಾಲನೆ ಪೋಷಣೆ ಮಾಡುವ ಶಿಕ್ಷಕರ ಪಾತ್ರ ಮಹತ್ವವಾದದ್ದು ಎಂದು ಶಾಸಕ ಬಿ ಸತ್ಯನಾರಾಯಣರು ತಿಳಿಸಿದರು. ಈ ಶಾಲೆಯಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದೀರಿ. ಚಿಕ್ಕ ಚಿಕ್ಕ ಮಕ್ಕಳು ಬಿಫೋರ್ 1st class ಅಂದರೆ 1st ತರಗತಿಗಿಂತ ಮುಂಚೆ ನಾನು ಕೇಳಿದೆ ಅವರು ಇನ್ವೈಟ್ ಮಾಡ್ಕೊಂಡಾಗ 3 ವರ್ಷ ಫ್ರೀ ಪ್ರೈಮರಿ ಸ್ಕೂಲಿಗೆ ಕೇಳಿದೆ. 3 ವರ್ಷ ಮಕ್ಕಳಿಗೆ ಚಿಕ್ಕ ಮಕ್ಕಳನ್ನೇ ಗುರಿಯಾಗಿಟ್ಟುಕೊಂಡು ಅವರಿಗೆ ಪಾಠ ಪ್ರವಚನ ನೀಡಿ ಪಾಠಗಳನ್ನು ಕಲಿಸಿ
ಬಹಳ ಶ್ರಮ ತಗೊಳ್ತಿದೆ, ಯಾಕೆಂದ್ರೆ ಒಂದು ಹಿಡಿದ್ರು ಒಂದು ಹೋಗ್ತದೆ, ಅದೇ ಹಿಡ್ಕೊಂಡಿದಾರ ನಮ್ಮ ಸಹೋದರಿ ಗೊತ್ತಿಲ್ಲ. ಹಿಡ್ಕೊಂಡು ಹಿಡ್ಕೊಂಡು ಆ ತಾಯಿ ಕೆಲಸನ ಅಗ್ರ ಮಾಡಿದ್ದಾರೆ. ನಿಜವಾಗ ಅವರ ತಾಯಿಗಳು ಸ್ವಲ್ಪ ಖರ್ಚಾದರೂ ಚಿಂತೆ ಇಲ್ಲ, ಅವ್ರು ಸ್ವಲ್ಪ ಫ್ರೀಯಾಗಿ ಕೈ ಕಾಲು ಆಡಿಸ್ಬೋದು, ಇಲ್ಲದ್ರೆ ಕೈನೂ ಕಾಡಿಸೋಕ್ಕಾಗಲ್ಲ, ಕಾಲನ್ನು ಮಾಡಿಸೋಕ್ಕಾಗಲ್ಲ, ಅಡುಗೆನೂ ಮಾಡೋಕ್ಕಾಗಲ್ಲ, ಊಟಕ್ಕೂ ಹಾಕೋಕ್ಕಾಗಲ್ಲ, ಅಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಹಾಗಾಗಿ ಈ ಶಾಲೆಯ ಅವಶ್ಯಕತೆ ಇತ್ತು. ಅದರ ಭಾಗವಾಗಿ ಇವತ್ತೇನು ಈಡೇರಿಸಿದರೆ ಅವರೆಲ್ಲರಿಗೂ ನನ್ನ ಅಭಿನಂದನೆಗಳನ್ನು ಮೊದಲು ತಿಳಿಸಿ, ನಾನು ತುಮಕೂರಿನಲ್ಲಿ 5:30 ಒಬ್ಬ ನನ್ನ ಆತ್ಮೀಯ ಸ್ನೇಹಿತರು, ನಮ್ಮ ಒಂದು ರೀತಿಯ ಬೇಕಾದಂಥ ಸ್ನೇಹಿತರು ಕೂಡ ಬರ್ತ್ಡೇ ಕಾರ್ಯಕ್ರಮ ಇದೆ, ಅದು ಇಷ್ಟೇ ವಿಜೃಂಭಣೆಯಿಂದ ಇದೆ, ಹೋಗಬೇಕು. ಹಾಗಾಗಿ ನನ್ನ ಮೊದಲೇ ಮಾತಾಡಿಸಿ ಕಳಿಸ್ಕೊಡೋದಾದರೆ ನಾನು ಬೇಗನೆ ಭಾಷಣ ಮಾಡೋದಿಲ್ಲ, ಭಾಷಣಕಾರರೂ ಅಲ್ಲ, ನಾವೇನಿದ್ರು ಏನಾದರೂ ಕೈಲಾದ ಕೆಲಸ ಮಾಡೋದು, ಅಷ್ಟು ಬಿಟ್ಟರೆ ನಾವು ಹೆಚ್ಚಿಗೆ ತಲೆ ಕೆಡಿಸ್ಕೊಳ್ಳಲ್ಲ ಭಾಷೆಗಳಿಗೆ ಅಂತ ಹೇಳಿ ಒಪ್ಪಿಸ್ಕೊಂಡು ಬಂದಿದ್ದೀವಿ. ಬಹಳ ಅವಶ್ಯಕವಾದ ಶಾಲೆಯನ್ನು ಇಲ್ಲಿ ತೆರೆದಿದ್ದೀರಿ, ಮಕ್ಕಳಿಗೆ ಒಂದು ಮಾರ್ಗದರ್ಶನ ಚಿಕ್ಕ ವಯಸ್ಸಿನಲ್ಲಿ ಅವುಗಳನ್ನು ಪ್ರಾಥಮಿಕ ಹಂತದ ಪಾಠ ಪ್ರವಚನ ಆಟ ಆಟಗಳ ಬಗ್ಗೆ ಮಾಹಿತಿ ಕೊಡ್ತಕ್ಕಂಥ ಈ ಶಾಲೆ ಉತ್ತಮವಾದ ಕೆಲಸ ಮಾಡಲಿ, ಮತ್ತು ಇದರ ಪೋಷಕರು ಸಹ ಚಿಕ್ಕ ವಯಸ್ಸಿನಲ್ಲಿ ಮಕ್ಕಳ ಆಟ ಚೆಂದ, ಹಾಗಾಗಿ ಅವರನ್ನು ಆಡ್ತಕ್ಕಂಥ ಮಾಡ್ತಕ್ಕಂಥ ಒಂದು ಚಟುವಟಿಕೆಗಳನ್ನು ನೋಡಿ ಸಂತೋಷ ಪಡಲಿ ಅಂತ ಆಶಯ ವ್ಯಕ್ತಪಡುತ್ತೆ. ವಾಣಿಜ್ಯೀಕರಣದಿಂದ ಇವತ್ತು ಶಿಕ್ಷಣದ ದಿಕ್ಕು ಅದಕ್ಕೆ ದಿಕ್ಕಿ ಇಲ್ಲದಂಗಾಗ ಪರಿಸ್ಥಿತಿಯಲ್ಲಿ ಹೋಗ್ತಾ ಇದೆ. ಇಂಥ ಪರಿಸ್ಥಿತಿಯಲ್ಲಿ ನಾನು ರಿಕ್ವೆಸ್ಟ್ ಮಾಡೋದು ಇಷ್ಟೇ ಸೌಜನ್ಯ ಮೇಡಮ್ ಅವರಿಗೆ ಮತ್ತು ಶ್ರೀರಂಗ ಅವರಿಗೆ, ಕಡಿಮೆ ಖರ್ಚಿನಲ್ಲಿ ಈಗಿನ ಜೀವನ ನಡೆಸ್ತಕ್ಕಂಥ ಬಡವರ್ಗದ ಅದ ಮಧ್ಯಮ ವರ್ಗದ ಕುಟುಂಬಗಳು ಮಕ್ಕಳಿಗೆ ಒಂದು ಶಿಕ್ಷಣ ಕೊಡಬೇಕು ಅಂತ ಒಂದು ಆಸೆಯಿಂದ ಇಟ್ಕೊಂಡು ಮಕ್ಕಳನ್ನ ಕಾನ್ವೆಂಟಿಗೆ ಸೇರಿಸ್ತಾರೆ. ಕಾನ್ವೆಂಟಿಗೆ ಸೇರಿಸಿದಾಗ ತಾವು ಅವರು ಕೊಡ್ತಕ್ಕಂಥ ಪೈಸೆ ಕೂಡ ನೀವು ಆ ನ್ಯಾಯವನ್ನು ಒದಗಿಸ್ಬೇಕಾಗತ್ತೆ. ಮಕ್ಕಳನ್ನ ತಂದು ನಿಮ್ಮಲ್ಲಿ ಬಿಟ್ಟು ಹೋಗ್ತಾರೆ, ಆ ಮಗು ಒಂದು ಕಾಡ್ಗಲ್ಲು ಅಥವಾ ಒಂದು ಜೇಡಿ ಮಣ್ಣಿದ್ದಂಗೆ ಇರುತ್ತೆ. ನೀವು ಆ ಕಲ್ಲನ್ನಾಗಲಿ ಆ ಜೇಡಿ ಮಣ್ಣಾಗಲಿ ಅದನ್ನು ಯಾವುದೇ ರೂಪ ಕೊಡತಕ್ಕಂಥದ್ದ ಶಕ್ತಿ ನಿಮ್ಮ ಶಿಕ್ಷಕರಲ್ಲಿದೆ. ನೀವೇ ಬ್ರಹ್ಮಗಳು, ನೀವು ಹೇಗೆ ಆ ಕಲ್ಲನ್ನು ಯಾವುದೇ ರೀತಿ ಬೇಕಾದ್ರೂ ನೀವು ಅದನ್ನು ಸೃಷ್ಟಿ ಮಾಡಬಹುದು, ಆ ಮಣ್ಣನ್ನು ಜೇಡಿ ಮಣ್ಣನ್ನು ಯಾರು ಬೇಕಾದ್ರೂ ಮಾಡೋದು, ಆ ಥರ ನೀವು ನಿಮ್ಮಲ್ಲಿ ಮಕ್ಕಳನ್ನು ಏನು ಸೇರಿಸ್ಕೊಂತೀರಿ ಸ್ಕೂಲಲ್ಲಿ ಶಿಕ್ಷಣ ತರ್ತೀರಿ, ಅವ್ರಿಗೆ ಸಂಸ್ಕಾರವನ್ನು ಕೊಡಿ. ನೀವು ಹಾಡು ಹೇಳ್ಕೊಳಿದ್ರು ಪರವಾಗಿಲ್ಲ, ಡ್ಯಾನ್ಸ್ ಕಳಿಸ್ಕೊಡಿದ್ರು ಪರವಾಗಿಲ್ಲ, ಕುಟುಂಬದಲ್ಲಿ ಮನೆಯಲ್ಲಿ ಹೇಗೆ ಬಿಹೇವ್ ಮಾಡಬೇಕು, ಹಿರಿಯರು ಬಂದರೆ ಯಾವಾಗ ಮಾತಾಡಬೇಕು, ತಾತ ಅಜ್ಜಿಯ ಜೊತೆ ಇರಬೇಕು, ಆ ಸಂಸ್ಕಾರಕ್ಕೆ ಹೆಚ್ಚನ್ನು ಒತ್ತನ್ನು ಕೊಟ್ಟಿದ್ದೆ ಆದರೆ ನಾವು ಒಂದು ಸುಂದರ ಒಂದು ಸಮಾಜವನ್ನು ನಿರ್ಮಾಣ ಮಾಡಬಹುದು. ನಿನ್ನ ನೋಡಿ ಬೆಂಡುರಾದ ಮೊದಲ ಬಾರಿ ಕಣ್ಣ ನನ್ನ ಪುಟ್ಟ ಎದೆಯಲ್ಲಿ ಸಂದರ್ಭದಲ್ಲಿ ಕೋಟಾಶಂಕರ್, ಪ್ರಸೂತಿ ತಜ್ಞರಾದ ಡಾಕ್ಟರ್ ಶಾರದಾ, ರವಿಶಂಕರ್, ಮಾಜಿ ಕೌನ್ಸಿಲರ್ ನಟರಾಜ್, ಉಮೇಶ್, ಉಪನ್ಯಾಸಕರಾದ ಗೋಪಾಲ್, ಮುಖ್ಯ ಶಿಕ್ಷಕಿ ಸೌಜನ್ಯ, ಶಿಕ್ಷಕರಾದ ಸೌಮ್ಯ, ಚೈತ್ರ, ಹೇಮಾ ಹಾಗೂ ಪೋಷಕರು ಉಪಸ್ಥಿತರಿದ್ದರು. ಇಂದಿನ ವಾರ್ತಾ ಪ್ರಸಾರವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ನಿರಂತರ ಸುದ್ದಿಗಾಗಿ ನೋಡ್ತಾರೆ ಶ್ರೀ ಟಿವಿ, ಇದು ಜನಪ್ರಧ್ವನಿ.